ನಮಸ್ಕಾರ, ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶಬ್ರಿನ್ ತಾಜ್. ಮೊದಲಿಗೆ ಹೆಡ್ಲೈನ್ಸ್. ಈ ಬಾರಿ ಸರಿಸುಮಾರು 4,000 ಕೋಟಿ ಗಾತ್ರದ ಬಜೆಟ್ ಮಂಡನೆ. ಗ್ಯಾರಂಟಿ ಯೋಜನೆಗಳು 5 ವರ್ಷವೂ ಮುಂದುವರೆಯಲಿವೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಕಾಂಗ್ರೆಸ್ ವೈಫಲ್ಯ ಖಂಡಿಸಿ ಕೋಲಾರದಲ್ಲಿ ಬೃಹತ್ ಪ್ರತಿಭಟನೆ. ರಾಜ್ಯದಲ್ಲಿ ಆರ್ಥಿಕ ಸ್ಥಿತಿ ತೀರಾ ಹದಗೆಟ್ಟಿದೆ, ಕಾಂತರಾಜ್ ವರದಿ ಚುನಾವಣಾ ಗಿಮಿಕ್, ಮಾಜಿ ಸಿಎಂ ಬಸವರಾಜ್ ಬೊಮ್ಮಾಯಿ. ಸಾರ್ವಜನಿಕ ಸಮಾಲೋಚನಾ ಸಭೆಗೆ ಹಾಜರಾಗದ ನಗರಸಭಾ ಸದಸ್ಯರು. ಪ್ರಚಾರದ ಕೊರತೆಯಿಂದ ಬೆರಳೆಣಿಕೆಯಷ್ಟು ಸಾರ್ವಜನಿಕರು ಆಗಮನ, ಜಿಲ್ಲಾಧಿಕಾರಿ ಬೇಸರ. ಶಾಲಾ ಮಕ್ಕಳ ಕೈಯಲ್ಲಿ ಶೌಚಾಲಯ ಸ್ವಚ್ಛತೆ, ವಿಡಿಯೋ ವೈರಲ್ ಆಗ್ತಿದ್ದಂತೆ ಅಧಿಕಾರಿಗಳ ಭೇಟಿ, ಮುಖ್ಯ ಶಿಕ್ಷಕಿ ಅಮಾನತ್ತು. ವಾರ್ತೆಗಳ ವಿವರ. ಗ್ಯಾರಂಟಿ ಯೋಜನೆ ಜಾರಿಗೆ ತಂದ ಮೇಲೆ ಬಹಳ ಜನ ಟೀಕೆ ಮಾಡ್ತಾರೆ. ಸರ್ಕಾರದ ಖಜಾನೆ ಬರಿದಾಗಿದೆ ಎನ್ನುತ್ತಾರೆ. ಅಂತಹವರಿಗೆ ಈ ಕಾರ್ಯಕ್ರಮ ಉತ್ತರ ನೀಡಿದೆ. ಪ್ರಸ್ತುತ 2ನೇ ಬಜೆಟ್ನಲ್ಲಿ 380,000 ಕೋಟಿ ರೂಪಾಯಿ ಬಜೆಟ್ ಮಂಡಿಸಲಿದ್ದೇನೆಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದರು. ಈ ದಿನದ ಕಾರ್ಯಕ್ರಮವನ್ನು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ತುಮಕೂರು ಹಾಗೂ ತುಮಕೂರು ಸ್ಮಾರ್ಟ್ ಸಿಟಿ, ತುಮಕೂರು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಸ್ಮಾರ್ಟ್ ಸಿಟಿ ವತಿಯಿಂದ ತುಮಕೂರು ನಗರದ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಆವರಣದಲ್ಲಿ ಸ್ಮಾರ್ಟ್ ಸಿಟಿ ವತಿಯಿಂದ ನಿರ್ಮಾಣವಾಗಿರುವ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ ಉದ್ಘಾಟನೆ ಸೇರಿದಂತೆ 650 ಕೋಟಿ ವೆಚ್ಚದ ವಿವಿಧ ಕಾಮಗಾರಿಗಳಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಶಂಕುಸ್ಥಾಪನೆ ನೆರವೇರಿಸಿ ಮಾತನಾಡಿ, ವಿವಿಧ ಯೋಜನೆಗಳ ಸವಲತ್ತುಗಳಿಗೆ ಒಟ್ಟು 653.27 ಲಕ್ಷ ಕೋಟಿ ಅನುದಾನ ನೀಡಿದ್ದೇನೆ. ದೇವರಾಜ ಅರಸು ಹೆಸರನ್ನ ನಾಮಕರಣ ಮಾಡಿ ತುಮಕೂರು ನೂತನ ಬಸ್ ನಿಲ್ದಾಣವನ್ನ ಉದ್ಘಾಟನೆ ಮಾಡಿದ್ದೇನೆ. ಗ್ಯಾರಂಟಿ ಯೋಜನೆ ಜಾರಿಗೆ ತಂದ ಮೇಲೆ ಬಹಳ ಜನ ಟೀಕೆ ಮಾಡ್ತಾರೆ, ಸರ್ಕಾರದ ಖಜಾನೆ ಬರಿದಾಗಿದೆ ಎನ್ನುತ್ತಾರೆ. ಅಂತಹವರಿಗೆ ಈ ಕಾರ್ಯಕ್ರಮ ಉತ್ತರ ನೀಡಿದೆ. ತುಮಕೂರು ನಗರದಲ್ಲಿ ಇಡೀ ಜಿಲ್ಲೆಗೆ ಸರ್ಕಾರದಿಂದ ನೀಡುವ ಅನೇಕ ಸವಲತ್ತುಗಳನ್ನ ಸುಮಾರು 30,000 ಫಲಾನುಭವಿಗಳಿಗೆ ವಿತರಣೆ ಮಾಡಿದ್ದೇನೆ ಎಂದರು. ಈ 5 ಗ್ಯಾರಂಟಿ ಆದ್ದರಿಂದ ಜಾರಿ ಕೊಟ್ಟದ್ರಿಂದ ಪ್ರತಿ ಕುಟುಂಬಕ್ಕೆ 4-5 ಸಾವಿರ ರೂಪಾಯಿ ಸಿಗ್ತಾ ಇದೆ. 4-5 ಸಾವಿರ ರೂಪಾಯಿ ಸಿಗ್ತಾ ಇದೆ. ವರ್ಷಕ್ಕೆ 50-60 ಸಾವಿರ ರೂಪಾಯಿ ಸಿಗ್ತದೆ. ಇದು ಬಡವರ ಕೈಗೆ ಹಣ ಸಿಗ್ತಾ ಇದೆ. ಯಾಕಂತಂದ್ರೆ ಇವತ್ತು ಬೆಲೆ ಏರಿಕೆ ಗಗನ ಮುಟ್ಟಿದೆ, ಜೀವನ ಸಾಗಿಸೋದು ಕಷ್ಟ, ಜೊತೆಗೆ ಬರಗಾಲ ಇದೆ. ಇದೆಲ್ಲ ನಿಭಾಯಿಸಲಿಕ್ಕೋಸ್ಕರ ಕೊಂಡ್ಕೊಳ್ತಕ್ಕಂಥ ಶಕ್ತಿಯನ್ನು ಹೆಚ್ಚು ಮಾಡಬೇಕು ಬಡವರಿಗೆ ಅನ್ನೋ ಕಾರಣಕ್ಕೋಸ್ಕರವಾಗಿ ಇವತ್ತು ಬಡವರಿಗೆ ಹಣವನ್ನು ಕೊಡ್ತಾ ಇರತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ. ಪ್ರಸ್ತುತ 2ನೇ ಬಜೆಟ್ನಲ್ಲಿ 380,000 ಕೋಟಿ ರೂಪಾಯಿ ಬಜೆಟ್ ಮಂಡಿಸಲಿದ್ದೇನೆ. ಹಿಂದಿನ ಸರ್ಕಾರ 327,000 ಕೋಟಿ ಬಜೆಟ್ ಮಂಡನೆ ಮಾಡಿತ್ತು. ಈ ಗ್ಯಾರಂಟಿ ಯೋಜನೆಗಳಿಗೆ ಹಾಗೂ ಎಲ್ಲ ಅಭಿವೃದ್ಧಿ ಕೆಲಸಗಳಿಗೆ ಹಣವನ್ನ ಒದಗಿಸುತ್ತಿದ್ದೇವೆ. ಸಂಪನ್ಮೂಲ ಕ್ರೋಢೀಕರಣ ಮಾಡಿ 38,000 ಕೋಟಿ ರೂಪಾಯಿಯನ್ನ ಗ್ಯಾರಂಟಿ ಯೋಜನೆಗೆ ನೀಡುತ್ತಿದ್ದೇವೆ. ಯಾವುದೇ ಕಾರಣಕ್ಕೂ 5 ಗ್ಯಾರಂಟಿ ಯೋಜನೆಗಳನ್ನ ನಿಲ್ಲಿಸಲ್ಲ, 5 ವರ್ಷವೂ ಈ ಯೋಜನೆ ಮುಂದುವರಿಸುತ್ತೇವೆ ಎಂದರು. 38,000 ಕೋಟಿ ರೂಪಾಯಿಗಳನ್ನ ಗ್ಯಾರಂಟಿ ಯೋಜನೆಗಳಿಗೆ ಈ ವರ್ಷಕ್ಕೆ ಕೊಡ್ತಾ ಇದ್ದೇವೆ. ಮುಂದಿನ ವರ್ಷಕ್ಕೆ ಅಂದ್ರೆ 24-25 ಆರ್ಥಿಕ ವರ್ಷದಲ್ಲಿ 58,000 ಕೋಟಿ ರೂಪಾಯಿಗಳನ್ನು ಕೊಡ್ತೇವೆ. ಆಮೇಲೆ ಇನ್ನೊಂದು ಮಾತನ್ನ ಬಹಳ ಸ್ಪಷ್ಟಪಡಿಸಲಿಕ್ಕೆ ಬಯಸ್ತೇನೆ. ಯಾವ ಕಾರಣಕ್ಕೂ ಕೂಡ ಈ ಗ್ಯಾರಂಟಿ ಯೋಜನೆಗಳನ್ನ ನಿಲ್ಲಿಸಲ್ಲ. ಈ ಗ್ಯಾರಂಟಿ ಯೋಜನೆಗಳು ಮುಂದುವರಿತವೆ. 5 ವರ್ಷ ನಮಗೆ ಏನು ಜನ ಅವಕಾಶ ಕೊಟ್ಟಿದ್ದಾರೆ, ಈ ಅವಧಿನಲ್ಲಿ 5 ಗ್ಯಾರಂಟಿಗಳು ಕೂಡ ಜಾರಿಯಾಗುತ್ತವೆ. ಕಾರ್ಯಕ್ರಮದಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಸಚಿವರಾದ ರಾಮಲಿಂಗಾರೆಡ್ಡಿ, ಸತೀಶ್ ಜಾರಕಿಹೊಳಿ, ಕೆಎನ್ ರಾಜಣ್ಣ, ಲಕ್ಷ್ಮೀ ಹೆಬ್ಬಾಳ್ಕರ್, ಭೈರತಿ ಸುರೇಶ್ ಮತ್ತಿತರರು ಉಪಸ್ಥಿತರಿದ್ದರು.
ತಿಮ್ಮಯ್ಯ ಇ ನ್ಯೂಸ್ ಟಿವಿ ತುಮಕೂರು. ರಾಜ್ಯ ಸರ್ಕಾರ ದಿವಾಳಿಯಾಗಿದೆ. ಬರದಿಂದ ತತ್ತರಿಸಿರುವ ರೈತರಿಗೆ ಪರಿಹಾರ ಕೊಡಲು ಸರ್ಕಾರದ ಬಳಿ ಹಣವಿಲ್ಲ. ದುಂದು ವೆಚ್ಚದಲ್ಲಿ ತೊಡಗಿದ್ದು ರಾಜ್ಯದ ಆರ್ಥಿಕ ಸ್ಥಿತಿ ತೀರಾ ಹದಗೆಟ್ಟಿದೆ. ದಲಿತರ ಕಲ್ಯಾಣಕ್ಕಾಗಿ ಇಟ್ಟಿದ್ದ 11,000 ಕೋಟಿ ರು ಹಣವನ್ನು ಗ್ಯಾರಂಟಿ ಯೋಜನೆಗಳಿಗೆ ಬಳಸಿಕೊಳ್ಳಲಾಗಿದೆ ಎಂದು ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಆರೋಪಿಸಿದರು. ರಾಜ್ಯ ಸರ್ಕಾರದ ವೈಫಲ್ಯ ರೈತರಿಗೆ ಪರಿಹಾರದ ಹಣ ವಿತರಿಸುವಲ್ಲಿ ವಿಫಲವಾಗಿರುವುದನ್ನು ಖಂಡಿಸಿ ಕೋಲಾರ ನಗರದಲ್ಲಿ ಏರ್ಪಡಿಸಿದ್ದ ಬೃಹತ್ ಪ್ರತಿಭಟನಾ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ, ಸಿದ್ದರಾಮಯ್ಯ ಅವರು ಬರೀ ಸುಳ್ಳು ಹೇಳ್ತಿದ್ದಾರೆ. ಅಭಿವೃದ್ಧಿ ಎಂಬುದು ಮರೀಚಿಕೆಯಾಗಿದೆ. ರಿಸರ್ವೇಷನ್ ಅನ್ನು ಕೆಲವೇ ಕೆಲವು ಜನರು ಮಾತ್ರ ಪಡೆಯುತ್ತಿದ್ದಾರೆ. ಅತ್ಯಂತ ಹಿಂದುಳಿದ ವರ್ಗದವರಿದ್ದಾರೆ, ಅವರಿಗೆ ನ್ಯಾಯ ಕೊಡಲಿ. ಕಾಂತರಾಜ್ ವರದಿ ಬಗ್ಗೆ ಚುನಾವಣೆ ಗಿಮಿಕ್ ಮಾಡ್ತಿದ್ದಾರೆ. ಅಷ್ಟರಲ್ಲಿ ಚುನಾವಣೆ ನೀತಿ ಸಂಹಿತೆ ಜಾರಿಗೆ ಬರಲಿದೆ ಎಂದರು. ಮತ್ತೆ ಈಗಾಗಲೇ ಬ್ಯಾಕ್ವರ್ಡ್ ಕ್ಲಾಸ್ ಅಲ್ಲಿ ABC ಆಗಿದೆ. ಏನು ಶೆಡ್ಯೂಲ್ 1 ಅಲ್ಲಿರುವಂತಹ ಬ್ಯಾಕ್ವರ್ಡ್ ಕ್ಲಾಸ್ಗೆ ಅವ್ರು ಇನ್ನೂ ಅತ್ಯಂತ ಹಿಂದುಳಿದವರು ಉಳಿದಿದ್ದಾರೆ. ಕೆಲವರು ಬಲಿಷ್ಠರು ಬ್ಯಾಕ್ವರ್ಡ್ ಅಲ್ಲಿ ಅವರು ಬೆಳೀತಾ ಇದ್ದಾರೆ. ಅದರ ಅನ್ಯಾಯವನ್ನು ಸರಿಪಡಿಸಬೇಕಾಗಿದೆ. ನಿಜವಾಗ್ಲೂ ಬ್ಯಾಕ್ವರ್ಡ್ ಅಲ್ಲಿ ಮೋಸ್ಟ್ ಬ್ಯಾಕ್ವರ್ಡ್ ಇದ್ದಾರೆ, ಅವ್ರಿಗೆ ನಿಜವಾದ ನ್ಯಾಯ ಕೊಡಬೇಕಾಗಿದೆ. ಈಗ ಬ್ಯಾಕ್ವರ್ಡ್ ಅಲ್ಲಿ ಮೋಸ್ಟ್ ಬ್ಯಾಕ್ವರ್ಡ್ ನಿಜವಾದ ನ್ಯಾಯ ಕೊಡಬೇಕಾಗಿದೆ. ಬ್ಯಾಕ್ವರ್ಡ್ ಕ್ಲಾಸ್ ರಿಸರ್ವೇಷನ್ ಲಾಭ ಕೆಲವೇ ಕೆಲವರು ತೋರ್ತಾ ಇದ್ದಾರೆ. ಅಲ್ಲ, ಈ ಬ್ಯಾಕ್ವರ್ಡ್ ಕ್ಲಾಸ್ ಇದು ಮಾತಾಡ್ತಿದ್ದಾರೆ, ಶೆಡ್ಯೂಲ್ ಕಾಸ್ಟ್ ಅಲ್ಲ, ಬ್ಯಾಕ್ವರ್ಡ್ ಕ್ಲಾಸ್ ಅಲ್ಲಿ ಮೋಸ್ಟ್ ಬ್ಯಾಕ್ವರ್ಡ್ ಇದ್ದಾರೆ, ಅವ್ರಿಗೇನು ಸಿಕ್ಕೇ ಇಲ್ಲ. ಸಣ್ಣ ಸಮುದಾಯಗಳು, ಅದರಲ್ಲೇ ಬಲಿಷ್ಠ ಸಮುದಾಯಗಳು ಎಲ್ಲ ಲಾಭವನ್ನು ಪಡ್ಕೊಳ್ತಾ ಇದೆ. ಅದಕ್ಕೆ ಉತ್ತರ ಕೊಡ್ಲಿ. ವರದಿ ಅದು ಏನಿದೆ ಅಂತ ಯಾರಿಗೂ ಕೂಡ ಗೊತ್ತಿಲ್ಲ. ಚುನಾವಣೆ ಸ್ಟಂಟ್ ಯಾಕಂದ್ರೆ ಈಗ ಅವ್ರು ಈಗ ತೋಳ್ತಾರೆ, ಕೊಡ ಕಂಡಕ್ಟ್ ಬರುತ್ತೆ, ಆಮೇಲೆ ನಾವು ನೋಡ್ತೀವಿ ಅಂತ ಹೇಳ್ತಾರೆ ಅಷ್ಟೇ. ಅದು ಹಣೆಬರ. ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಮಾತನಾಡಿ, ಶಾಪ ಯಾರಿಗೆ ತಟ್ಟುತ್ತದೆ ಎಂಬುದನ್ನು ಲೋಕಸಭಾ ಚುನಾವಣೆಯಲ್ಲಿ ಜನ ತೀರ್ಮಾನ ಮಾಡ್ತಾರೆ. 30 ವರ್ಷದಿಂದ ಕನ್ನಡ ರಾಜ್ಯೋತ್ಸವದ ದಿನ ಕನ್ನಡ ಧ್ವಜ ಹಾರಿಸಲಾಗ್ತಿತ್ತು. ಉಳಿದ ದಿನಗಳಲ್ಲಿ ಹನುಮನ ಧ್ವಜವನ್ನೇ ಹಾರಿಸಲಾಗುತ್ತಿತ್ತು. ಸರ್ಕಾರ 1 ವಾರದಿಂದ ವಿವಾದ ಸೃಷ್ಟಿಸಿದೆ ಎಂದ ಅವರು, 34 ಮಂದಿಗೆ ಕ್ಯಾಬಿನೆಟ್ ದರ್ಜೆಯ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ನೀಡಲಾಗಿದೆ. ಅವರಿಗೆ ವರ್ಷಕ್ಕೆ 150 ಕ್ಕೂ ಹೆಚ್ಚು ಕೋಟಿ ರು ಹಣ ಕೊಡಬೇಕು. ಅವರಿಗೆ ಕೊಡೋಕೆ ಇಲ್ಲದಿದ್ದಾಗ ಕಾರ್ಯಕರ್ತರಿಗೆ ಬಿರಿಯಾನಿ ಊಟ ಕೊಡಿ ಅಂತ ಹೇಳ್ತೀರಾ ಎಂದರು. ಕೇಂದ್ರದಲ್ಲಿ 10 ವರ್ಷ ಮನಮೋಹನ್ ಸಿಂಗ್ ಅಧಿಕಾರದಲ್ಲಿದ್ದಾಗ ರೈಲ್ವೆ ಯೋಜನೆ ಎಷ್ಟು ಅನುದಾನ ಕೊಟ್ಟಿದ್ದಾರೆ, ಮೋದಿ ಅವರು ಎಷ್ಟು ಅನುದಾನ ಕೊಟ್ಟಿದ್ದಾರೆ ಎಂಬುದರ ಬಗ್ಗೆ ದಾಖಲೆ ಕೊಡಲಿ, ವಾಸ್ತವಾಂಶ ಗೊತ್ತಾಗುತ್ತದೆ. ರಸ್ತೆಗಳು, ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣದಲ್ಲಿ ಅಮೆರಿಕವನ್ನು ಹಿಂದಿಕ್ಕಿದ್ದಾರೆ. ರಾಜ್ಯದಲ್ಲಿ ಬೆಂಗಳೂರು ಮತ್ತು ಮೈಸೂರು ರಸ್ತೆ ನೋಡಲಿ, ತಾಕತ್ತಿದ್ರೆ ಕಾಂಗ್ರೆಸ್ನವರು ದಾಖಲೆ ತೆಗೆದುಕೊಳ್ಳಲಿ ಎಂದು ಸವಾಲು ಹಾಕಿದ್ರು. ಅವರಿಗೆ ಓಪನ್ ಚಾಲೆಂಜ್ ಹೇಳ್ತಾ ಇದ್ದೀನಿ ಕಾಂಗ್ರೆಸ್ ಅವರಿಗೆ. ನಿಮ್ ಸರ್ಕಾರ ಕೇಂದ್ರದಲ್ಲಿ ಇದ್ದಾಗ, 10 ವರ್ಷ ಮನಮೋಹನ್ ಸಿಂಗ್ ಇದ್ದಾಗ ಎಷ್ಟು ಹಣ ಕರ್ನಾಟಕಕ್ಕೆ, ಎಷ್ಟು ರೈಲ್ವೆ ಯೋಜನೆಗಳು, ಎಷ್ಟು ಕಿಲೋಮೀಟರ್ ರೈಲ್ವೆ ಯೋಜನೆಗಳು ಬಂದಿದೆ. ಈಗ ನರೇಂದ್ರ ಮೋದಿ ಅವರು ಬಂದ್ಮೇಲೆ ಎಷ್ಟು ಕಿಲೋಮೀಟರ್ ರೈಲ್ವೆ ಯೋಜನೆಗಳನ್ನ ಅಪ್ರೂವ್ ಮಾಡಿದ್ದಾರೆ, ಅದೊಂದೇ ಸಾಕು. ರಸ್ತೆಗಳು ತಗೊಳ್ಳಿ, ನೀವು ನ್ಯಾಷನಲ್ ಹೈವೇಗಳು ತಗೊಂಡು ಇತಿಹಾಸದಲ್ಲಿ ರೆಕಾರ್ಡ್ ಅಮೆರಿಕನ ಬೀಟ್ ಮಾಡೋ ರೀತಿ ಗಡ್ಕರಿಯವರು ಈ ದೇಶದಲ್ಲಿ ಒಂದು ಕ್ರಾಂತಿಯನ್ನ ಮಾಡಿದ್ದಾರೆ. ಕರ್ನಾಟಕದಲ್ಲೂ ಕೂಡ ಮೈಸೂರು ರೋಡ್ ನೀವೇ ನೋಡಿದ್ದೀರ, ಬೆಂಗಳೂರು ರೋಡ್ ಚಾಲೆಂಜ್ ಇದು ತಗೊಳ್ಳಿ. ಮನಮೋಹನ್ ಸಿಂಗ್ ಇದಾಗ ಎಷ್ಟು ಬಿಡುಗಡೆ ಮಾಡಿದ್ದಾರೆ, ಇವಾಗ ಎಷ್ಟು ಬಿಡುಗಡೆ ಮಾಡಿದ್ದಾರೆ, ಓಪನ್ ಚಾಲೆಂಜ್. ಸತೀಶ್, ನ್ಯೂಸ್ ಟಿವಿ, ಕೋಲಾರ. ಚಿಕ್ಕಬಳ್ಳಾಪುರ ನಗರಸಭೆ ಅಭಿವೃದ್ಧಿ ಯೋಜನೆ ರೂಪಿಸಲು 2024-25 ಸಾಲಿನ ಆಯವ್ಯಯ ರೂಪಿಸಲು ನಗರಸಭೆ ಆಡಳಿತ ಅಧಿಕಾರಿಗಳಾಗಿರುವ ಜಿಲ್ಲಾಧಿಕಾರಿ ರವೀಂದ್ರ ಇಂದು ಸಾರ್ವಜನಿಕ ಸಮಾಲೋಚನಾ ಸಭೆ ಕರೆದಿದ್ದರು. ಈ ಸಭೆಗೆ ಒಬ್ಬ ನಗರಸಭೆ ಸದಸ್ಯ ಬಿಟ್ಟರೆ ಉಳಿದ 30 ಜನ ಗೈರು ಹಾಜರಾಗಿದ್ದರು. ಪ್ರಚಾರದ ಕೊರತೆಯಿಂದ ಸಾರ್ವಜನಿಕರು ಬೆರಳೆಣಿಕೆಯಷ್ಟು ಮಾತ್ರ ಭಾಗವಹಿಸಿದ್ದು, ಇದಕ್ಕೆ ಡಿಸಿ ರವೀಂದ್ರ ಸಹ ಬೇಸರ ವ್ಯಕ್ತಪಡಿಸಿದ್ದಾರೆ.
ಚಿಕ್ಕಬಳ್ಳಾಪುರ ನಗರಸಭೆ ಮುಂದಿನ ವರ್ಷದ ಅಭಿವೃದ್ಧಿಗೆ ಏನೆಲ್ಲ ಯೋಜನೆ ರೂಪಿಸಬೇಕೆಂದೆನ್ನುವ ಸಲುವಾಗಿ 2024-25 ಸಾಲಿನ ಆಯವ್ಯಯ ತಯಾರಿಸಲು ನಗರಸಭೆ ಆಡಳಿತ ಅಧಿಕಾರಿಗಳಾದ ಜಿಲ್ಲಾಧಿಕಾರಿ ರವೀಂದ್ರ ನಗರಸಭೆ ಆವರಣದಲ್ಲಿ ಸಾರ್ವಜನಿಕರ ಸಮಾಲೋಚನಾ ಸಭೆ ಆಯೋಜಿಸಿದ್ದರು. ಈ ಸಭೆ ಪ್ರಚಾರ ಕೊರತೆಯಿಂದ ಬೆರಳೆಣಿಕೆಯಷ್ಟು ಜನ ಮಾತ್ರ ಆಗಮಿಸಿದ್ದರು. ನಗರಸಭೆ ಸದಸ್ಯರಿಗೆ ವಾರಕ್ಕೆ ಮೊದಲೇ ಮಾಹಿತಿ ಕೊಟ್ಟಿಲ್ಲ. ಸಾಮಾನ್ಯ ಜನರನ್ನು ಕರೆದಂತೆ ನಮ್ಮನ್ನು ಕರೆದಿದ್ದಾರೆ ಅಂತ 27ನೇ ವಾರ್ಡ್ ಸದಸ್ಯರೊಬ್ಬರು ಬಿಟ್ಟರೆ ಉಳಿದವರೆಲ್ಲ ಗೈರು ಹಾಜರಾಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇಂದು ನಡೆದ ಸಮಾಲೋಚನಾ ಸಭೆಯಲ್ಲಿ ಕುಡಿಯುವ ನೀರಿನ ತೆರಿಗೆ ಸಂಗ್ರಹ, ನಗರದ ಕಸ ವಿಲೇವಾರಿ ಸಮಗ್ರವಾಗಿ ಆಗುತ್ತಿಲ್ಲ, ಫುಟ್ಪಾತ್ ಮೇಲೆ ಇಟ್ಟುಕೊಂಡಿರುವ ಅಂಗಡಿಗಳ ತೆರವು ಮಾಡಿಸಬೇಕು, ಪ್ಲಾಸ್ಟಿಕ್ ಮುಕ್ತ ನಗರಕ್ಕೆ ನಿರಂತರ ಪ್ರಯತ್ನ ನಡೆಯುತ್ತಿದ್ದರೂ ಕೆಲವು ವ್ಯಾಪಾರಿಗಳು ಸ್ಪಂದಿಸುತ್ತಿಲ್ಲ, ಖಾತೆಗಳ ಬದಲಾವಣೆ ಬಗ್ಗೆ ಬಂದಿರುವ ದೂರುಗಳ ಪರಿಹಾರಕ್ಕೆ ಕ್ರಮ, ನಗರಸಭಾ ಆಸ್ತಿಗಳಲ್ಲಿ ಕೆಲವರು ಅಕ್ರಮ ಪ್ರವೇಶ ಮಾಡಿರುವುದನ್ನು ಕೂಡಲೇ ತೆರವುಗೊಳಿಸಲು ಕ್ರಮ ಕೈಗೊಳ್ಳಬೇಕು, ಸಿಟಿಜನ್ ಕ್ಲಬ್ ಕಟ್ಟಡ ನಿರ್ವಹಣೆ ಬಗ್ಗೆ ಬಂದ ದೂರುಗಳಿಗೆ ಸ್ಪಂದಿಸುವುದಾಗಿ ಡಿಸಿ ತಿಳಿಸಿದರು. ಇಂದು ನಡೆದ ಸಭೆಗೆ ಜನರೇ ಬಂದಿಲ್ಲ. ಮತ್ತೊಮ್ಮೆ ಸಭೆ ಕರೆದು ನಗರದಲ್ಲಿನ ಕುಂದುಕೊರತೆಗೆ ದೂರುಗಳನ್ನು ಸ್ವೀಕರಿಸಲಾಗುವುದೆಂದು ಸ್ಪಷ್ಟನೆ ನೀಡಿದರು. ಮಾಡಿ ಅದನ್ನೆಲ್ಲ ನಾವು ಆ ಭಯ ಇಡಲಿಲ್ಲ ಅಂದರೆ ಅದು ಇನ್ನೂ ಹಂಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ದಯವಿಟ್ಟು ಅದನ್ನೆಲ್ಲ ವೆರಿಫೈ ಮಾಡಿ, ಯಾರಿಗೆ ಕೊಟ್ಟಿರ್ತೀವಿ ಅವರೇ ಇರಬೇಕು, ಅವರೇ ಮಾಡಬೇಕು. ಈ ವೇಳೆ ಸಭೆಯಲ್ಲಿ ನಗರಸಭಾ ಪೌರಾಯುಕ್ತ ಮಂಜುನಾಥ್, ಎಡವಲಿ ಉಮಾಶಂಕರ್ ಹಾಜರಿದ್ದರು. ಕೆಎಸ್ ನಾರಾಯಣಸ್ವಾಮಿ, ಇ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಪರಿಶ್ರಮ ನೀಟ್ ಅಕಾಡೆಮಿ, ಸಾಮಾನ್ಯ ಕುಟುಂಬದ ವಿದ್ಯಾರ್ಥಿಯನ್ನ ದೇಶದ ಅಸಾಮಾನ್ಯ ವೈದ್ಯರನ್ನಾಗಿ ರೂಪಿಸೋದು ನಮ್ಮ ಜವಾಬ್ದಾರಿ. ಒಂದು ವರ್ಷದ ನೀಟ್ ಲಾಂಗ್ ಟರ್ಮ್ಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಈಗ ಒಂದು 4 ವರ್ಷದ ಕೆಳಗೆ ನನ್ ಗ್ಯಾಸ್ ಟ್ರಬಲ್ ಶುರು ಆಗಿತ್ತು. ಹೊಟ್ಟೆ ನೋವ, ಎದೆ ನೋವ, ಮಸಲ್ಸ್ ನೋವ ತಿಳ್ಕೊಳಕ್ 16 ಪರೀಕ್ಷೆಗಳು. ಒಂದಿನ ಟಿವಿ ನೋಡ್ತಾ ಇದ್ದೆ. ಹೊಟ್ಟೆಗೆ ಬರ್ತಕ್ಕಂತ 180 ಸಮಸ್ಯೆಗಳಿಗೂ ರಾಮಬಾಣವಾಗಿ ಅಮೃತ ಬಿಂದು ಇದೆ. ನಾನು ಅಮೃತ ಬಿಂದು ತಗೊಳಕ್ ಶುರು ಮಾಡಿದಾಗಿಂದ ಆರಾಮಾಗಿದ್ದೀನಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಸರ್ಕಾರಿ ಶಾಲೆಯೊಂದರಲ್ಲಿ ಶೌಚಾಲಯವನ್ನು ಮಕ್ಕಳು ಸ್ವಚ್ಛಗೊಳಿಸುತ್ತಿದ್ದನ್ನ ವಿಡಿಯೋ ಮಾಡಿ ಸಾರ್ವಜನಿಕರು ಹರಿದು ಬಿಟ್ಟಿದ್ದಾರೆ. ವಿಷಯ ತಿಳಿದು ಸ್ಥಳಕ್ಕೆ ಬಂದ ಅಧಿಕಾರಿಗಳ ತಂಡವು ವಿದ್ಯಾರ್ಥಿಗಳು ಹಾಗೂ ಗ್ರಾಮಸ್ಥರಿಂದ ಮಾಹಿತಿ ಪಡೆದು ಮುಖ್ಯ ಶಿಕ್ಷಕಿಯನ್ನ ಅಮಾನತು ಮಾಡಿ ಆದೇಶಿಸಿದ್ದಾರೆ. ಶಾಲೆಗಳಲ್ಲಿ ಮಕ್ಕಳಿಂದ ಶೌಚಾಲಯದ ಸ್ವಚ್ಛತಾ ಕಾರ್ಯವನ್ನು ಮಾಡಿಸದಂತೆ ಸರ್ಕಾರದ ಸ್ಪಷ್ಟ ಆದೇಶವಿದೆ. ಆದರೂ ಕೆಲ ಶಾಲೆಗಳಲ್ಲಿ ಮಕ್ಕಳಿಂದಲೇ ಶೌಚಾಲಯವನ್ನು ಸ್ವಚ್ಛಗೊಳಿಸುವ ಕಾರ್ಯ ಮುಂದುವರೆದಿದೆ. ಶಿಡ್ಲಘಟ್ಟ ತಾಲೂಕು ಕುದುಪಕುಂಟೆ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳಿಂದ ಶೌಚಾಲಯವನ್ನು ಸ್ವಚ್ಛಗೊಳಿಸುವ ಕೆಲಸವನ್ನು ಮಾಡಿಸಿದ ಹಿನ್ನೆಲೆಯಲ್ಲಿ ಮುಖ್ಯ ಶಿಕ್ಷಕಿಯನ್ನು ಅಮಾನತುಗೊಳಿಸಲಾಗಿದೆ. ಕುದುಪಕುಂಟೆಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಶೌಚಾಲಯವನ್ನು ಇಬ್ಬರು ಹೆಣ್ಣು ಮಕ್ಕಳು ಸ್ವಚ್ಛಗೊಳಿಸುವುದನ್ನು ಗ್ರಾಮದ ಯಾರೋ ವಿಡಿಯೋ ಮಾಡಿ ಹರಿದು ಬಿಟ್ಟಿದ್ದಾರೆ. ಅದು ಮಾಧ್ಯಮ ಅಧಿಕಾರಿಗಳಿಗೆ ಮುಟ್ಟಿದ್ದು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡಿದೆ. ತಕ್ಷಣವೇ ಶಿಡ್ಲಘಟ್ಟ ತಾಲೂಕು ಪಂಚಾಯಿತಿ ಇಒ ಮುನಿರಾಜು, ಬಿಇಒ ನರೇಂದ್ರ ಕುಮಾರ್, ಸಮಾಜ ಕಲ್ಯಾಣಾಧಿಕಾರಿ ಜಗದೀಶ್ ಶಾಲೆಗೆ ಭೇಟಿ ನೀಡಿ ಪರಿಶೀಲಿಸಿದರು. ಈ ವೇಳೆ ಸ್ಥಳದಲ್ಲಿ ಹಾಜರಿದ್ದ ಪೋಷಕರು ಹಾಗೂ ಗ್ರಾಮಸ್ಥರು ಶಿಕ್ಷಕಿಯ ಕಾರ್ಯವೈಖರಿ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸಿ ಕ್ರಮ ಕೈಗೊಳ್ಳಲು ಮನವಿ ಮಾಡಿ ಬೇರೊಬ್ಬರನ್ನ ನೇಮಿಸುವಂತೆ ಮನವಿ ಮಾಡಿದರು. ಶಾಲಾ ಮಕ್ಕಳ ಗೌಪ್ಯ ವಿಚಾರಣೆ ನಡೆಸಿದ ಅಧಿಕಾರಿಗಳು, ಪೋಷಕರು ಗ್ರಾಮಸ್ಥರಿಂದ ಮಾಹಿತಿ ಸಂಗ್ರಹಿಸಿ ಹೇಳಿಕೆ ಪಡೆದು ಮುಖ್ಯ ಶಿಕ್ಷಕಿ ರೇಣುಕಾ ಅವರನ್ನ ಅಮಾನತುಗೊಳಿಸಿ ಹಿರಿಯ ಅಧಿಕಾರಿಗಳಿಗೆ ವರದಿ ಸಲ್ಲಿಸುವ ಕೆಲಸ ಮಾಡುವುದಾಗಿ ತಿಳಿಸಿದರು. ಶಾಲೆಯಲ್ಲಿ ಮಕ್ಕಳಿದ್ದ ಶೌಚಾಲಯವನ್ನು ಸ್ವಚ್ಛಗೊಳಿಸ್ತಾ ಇದ್ದಾರೆ ಅಂತಂದ್ಬಿಟ್ಟು ಮಾಧ್ಯಮದವರ ಮೂಲಕ ಮಾಹಿತಿ ಬಂತು. ಆ ನಿಟ್ಟಿನಲ್ಲಿ ಸ್ಥಳ ಪರಿಶೀಲನೆಗೆ ಮಾನ್ಯ ಕಾರ್ಯನಿರ್ವಹಣಾಧಿಕಾರಿಗಳು, ನಾನು ಹಾಗೂ ಸಹಾಯಕ ನಿರ್ದೇಶಕರು, ಸಮಾಜ ಕಲ್ಯಾಣ ಇಲಾಖೆಯವರು ಭೇಟಿ ಕೊಟ್ಟು ಮಕ್ಕಳ ಹೇಳಿಕೆಯನ್ನು ತೆಗೆದುಕೊಂಡಿದ್ದೀವಿ, ಗ್ರಾಮಸ್ಥರ ಹೇಳಿಕೆಯನ್ನು ತೆಗೆದುಕೊಂಡಿದ್ದೀವಿ. ಇದನ್ನು ಆಧರಿಸಿ ಸಂಬಂಧಿಸಿದ ಮುಖ್ಯ ಶಿಕ್ಷಕರ ಮೇಲೆ ಶಿಸ್ತಿನ ಕ್ರಮಕ್ಕಾಗಿ ಶಿಸ್ತಿನ ಕ್ರಮಕ್ಕಾಗಿ ಉಪನಿರ್ದೇಶಕರಿಗೆ ಈ ದಿನವೇ ಕಳಿಸಿಕೊಡಲಾಗುತ್ತೆ. ವೀರಪುರ ಮಂಜುನಾಥ, ನ್ಯೂಸ್ ಟಿವಿ, ಶಿಡ್ಲಘಟ್ಟ.
ಸಿದ್ದರಾಮಯ್ಯನವರ ಬಾಯಲ್ಲಿ ಮಾತ್ರ ರಾಮ, ಆದರೆ ದೇಹದಲ್ಲಿ ಮಾತ್ರ ಟಿಪ್ಪು ಸುಲ್ತಾನ್ ಇದ್ದಾನೆಂದು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಚಿಂತಾಮಣಿ ತಾಲೂಕು ಸೀಕಲ್ ಗ್ರಾಮದಲ್ಲಿನ ಬಿಜೆಪಿ ಮುಖಂಡ ಸೀಕಲ್ ರಾಮಚಂದ್ರ ಗೌಡರ ಮನೆಯಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯನ್ನ ಉದ್ದೇಶಿಸಿ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಮಾತನಾಡಿ, ಸಿದ್ದರಾಮಯ್ಯ ಅವರ ಬಾಯಲ್ಲಿ ಮಾತ್ರ ರಾಮ, ಆದರೆ ದೇಹದಲ್ಲಿರೋದು ಮಾತ್ರ ಟಿಪ್ಪು ಇದ್ದಾನೆ. ಸಿದ್ದರಾಮಯ್ಯ ಹಿಂದೂ ವಿರೋಧಿಯಾಗಿದ್ದಾರೆ ಎಂದ ಅವರು, ಕಾಂಗ್ರೆಸ್ನ ಹಲವು ಶಾಸಕರು ಅನುದಾನ ಇಲ್ಲ ಎಂದು ಸರ್ಕಾರದ ವಿರುದ್ಧ ಸ್ವತಃ ಅವರ ಶಾಸಕರೇ ತಿರುಗಿ ಬಿದ್ದಿದ್ದಾರೆ. ಲೋಕಸಭಾ ಚುನಾವಣೆ ನಂತರ ಈ ಸರ್ಕಾರ ಉಳಿಯೋಲ್ಲ. ಲೋಕಸಭಾ ಚುನಾವಣೆಯಲ್ಲಿ ರಾಹುಲ್ ಗಾಂಧಿ ಬಿಜೆಪಿಯ ಸ್ಟಾರ್ ಕ್ಯಾಂಪೇನರ್ ಆಗಿದ್ದು, ರಾಹುಲ್ ಗಾಂಧಿ ಹೋದ ಕಡೆಯಲ್ಲೆಲ್ಲ ಬಿಜೆಪಿಗೆ ಅಭೂತಪೂರ್ವ ಗೆಲುವು ದಕ್ಕಲಿದೆ ಎಂದರು. ಈ ಸಂದರ್ಭದಲ್ಲಿ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ, ಸಂಸದ ಎಸ್ ಮುನಿಸ್ವಾಮಿ, ಬಿಜೆಪಿ ಮುಖಂಡರಾದ ದೇವನಹಳ್ಳಿ ಜಿಎನ್ ವೇಣುಗೋಪಾಲ್, ಮಾಜಿ ಶಾಸಕ ರಾಜಣ್ಣ ಮತ್ತಿತರರು ಉಪಸ್ಥಿತರಿದ್ದರು. ಬಿದೇವಪ್ಪ, ಇ ನ್ಯೂಸ್ ಟಿವಿ, ಚಿಂತಾಮಣಿ. ಸುಮಾರು ವರ್ಷಗಳಿಂದ ಚಿಕ್ಕಬಳ್ಳಾಪುರ ನಗರದ ಪ್ರಮುಖ ರಸ್ತೆಗಳಾದ ಗಂಗಮ್ಮಗುಡಿ ರಸ್ತೆ ಮತ್ತು ಬಜಾರ್ ರಸ್ತೆ ಅಗಲೀಕರಣ ವಿಚಾರದಲ್ಲಿ ಕಠಿಣ ತೀರ್ಮಾನ ಕೈಗೊಳ್ಳುವಲ್ಲಿ ವಿಫಲವಾಗಿದ್ದು, ಕೊನೆಗೂ ಅಗಲೀಕರಣ ಮಾಡಲೇಬೇಕೆಂಬ ತೀರ್ಮಾನ ಆಗಿದ್ದು, ನಗರವಾಸಿಗಳು ಇದಕ್ಕೆ ಏನು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನೋಡೋಣ ಬನ್ನಿ. ಚಿಕ್ಕಬಳ್ಳಾಪುರ ನಗರದ ಪ್ರಮುಖ ರಸ್ತೆಗಳೆಂದೇ ಕರೆಯಲ್ಪಡುವ ಗಂಗಮ್ಮಗುಡಿ ರಸ್ತೆ ಹಾಗೂ ಬಜಾರ್ ರಸ್ತೆಗಳು ತುಂಬಾ ಕಿಷ್ಕಿಂದೆಯಾಗಿವೆ. ಇಲ್ಲಿ ಭಾರಿ ವಾಹನಗಳು ಬರೋದಿರಲಿ, ಆಟೋ ದ್ವಿಚಕ್ರ ವಾಹನಗಳ ಓಡಾಟಕ್ಕೂ ತೊಂದರೆಯಾಗುತ್ತಿದೆ. ಎಷ್ಟೋ ಬಾರಿ ಈ ರಸ್ತೆಗಳ ಅಗಲೀಕರಣ ವಿಷಯ ಬಂದಾಗ ಮುಂದೂಡುತ್ತಲೇ ಬರಲಾಗಿದೆ. ಆದರೆ ಈಗ ದಿಟ್ಟ ತೀರ್ಮಾನ ಕೈಗೊಂಡಿರುವ ಸರ್ಕಾರ ಅಗಲೀಕರಣಕ್ಕೆ ತೀರ್ಮಾನ ತೆಗೆದುಕೊಂಡಿದೆ. ಇಂದು ನಗರಸಭೆಯಲ್ಲಿ ಸಾರ್ವಜನಿಕ ಸಮಾಲೋಚನಾ ಸಭೆ ಕರೆದಿದ್ದ ಜಿಲ್ಲಾಧಿಕಾರಿಗಳ ಸಭೆಯಲ್ಲೂ ಚರ್ಚೆಗೆ ಬಂದಿದೆ. ಡಿಸಿ ಈಗಾಗಲೇ ರಸ್ತೆಗೆ ಅಂಟಿಕೊಂಡಿರುವ ಮನೆಗಳಿಗೆ ಅವರ ಬಳಿ ಇರುವ ದಾಖಲಾತಿಗಳು ಪರಿಶೀಲಿಸಿಕೊಳ್ಳುವಂತೆ ನೋಟಿಸ್ ನೀಡಲಾಗಿದೆ ಎಂದು ಒಪ್ಪಿಕೊಂಡಿದ್ದಾರೆ. ದಿನ ಕಳೆದಂತೆ ನಗರ ಬೆಳೆಯುತ್ತಲೇ ಹೋಗುತ್ತಿದೆ. ಹಾಗಾಗಿ ರಸ್ತೆ ಅಗಲೀಕರಣ ಅನಿವಾರ್ಯ ಎಂದಿದ್ದು, ರಸ್ತೆ ಅಗಲೀಕರಣ ಮಾಡಲು ಬೇಕಾದ ಹಣಕಾಸು ಸಹ ನಮ್ಮ ಬಳಿ ಸಿದ್ಧವಿದ್ದು, ಜನರು ಅಗಲೀಕರಣಕ್ಕೆ ಸಹಕಾರ ನೀಡುವಂತೆ ಮನವಿ ಮಾಡಿದ್ದಾರೆ. ನಗರಸಭಾ ಆಯುಕ್ತರು ಸಂಬಂಧಪಟ್ಟಂತವರೆಲ್ಲರಿಗೂ ಕೂಡ ನೋಟಿಸ್ ಅನ್ನು ಇಶ್ಯೂ ಮಾಡಿ ನಿಮ್ಮ ಹತ್ರ ಇರತಕ್ಕಂಥ ದಾಖಲೆಗಳು ಏನೇ ಇದ್ರು ಕೂಡ ನಮಗೆ ಕೊಡಿ ಅಂತೇಳಿ ಕೇಳಿದ್ದಾರೆ. ಆ ದಾಖಲೆಗಳೆಲ್ಲ ಬಂದ ಮೇಲೆ ಪರಿಶೀಲನೆ ಮಾಡ್ತೀವಿ. ಎಲ್ಲ ಸಾರ್ವಜನಿಕರು ಸ್ಪಂದಿಸಬೇಕು, ಏಕೆಂದರೆ ನಾವು ಚಿಕ್ಕಬಳ್ಳಾಪುರ ನಗರವನ್ನು ಭಾಳ ಇನ್ನೂ ಅತ್ಯುತ್ತಮವಾಗಿ ನಾವು ಮಾಡಬೇಕಾಗಿದೆ. ಕಾರಣ ಅಂದರೆ ಎಷ್ಟು ರೋಡ್ ವೈಡ್ನಿಂಗ್ ಆಗುತ್ತೋ ಅಷ್ಟು ನಿಮ್ಮ ಬಿಸ್ನೆಸ್ಸಿಗೇ ಅನುಕೂಲ ಆಗುತ್ತೆ. ಅಕ್ಕಪಕ್ಕ ಇರತಕ್ಕಂಥವ್ರು ಕಿಷ್ಕಿಂದೆ ಆದಷ್ಟು ಜನ ಬರಲಿಕ್ಕೆ ಇಷ್ಟಪಡೋದಿಲ್ಲ, ವೆಹಿಕಲ್ಗಳು ನಿಲ್ಲಿಕ್ಕಾಗುತ್ತೆ ವ್ಯಾಪಾರಸ್ಥರಿಗೆ. ಹಾಗಾಗಿ ನಗರದ ಸಾರ್ವಜನಿಕರ ಹಿತದೃಷ್ಟಿಯಿಂದ ಜನರ ಓಡಾಡಲಿಕ್ಕೆ ಅನುಕೂಲ ಆಗಬೇಕು, ರಸ್ತೆಗಳು ಅಗಲೀಕರಣ ಆಗಬೇಕು ಅಂತಕ್ಕಂಥ ಉದ್ದೇಶದಿಂದ ಹಿಂದಿನಿಂದಲೂ ಏನು ನಮಗೆ ದಾಖಲೆಗಳಲ್ಲಿ ಏನು ರಸ್ತೆ ಇದೆ ಅಷ್ಟನ್ನು ನಾವು ಮಾನ್ಯ ಹೈಕೋರ್ಟ್ ಉಚ್ಚ ನ್ಯಾಯಾಲಯದ ಆದೇಶದಂತೆ ನಿರ್ದೇಶನದಂತೆ ನಾವು ಕ್ರಮವನ್ನು ತೆಗೆದುಕೊಳ್ತೀವಿ. ಆ ರಸ್ತೆ ಅಗಲೀಕರಣ ಮಾಡಲಿಕ್ಕೆ ನಮಗೆ ಅನುದಾನದ ಕೊರತೆ ಇಲ್ಲ, ಅನುದಾನದ ಲಭ್ಯತೆಯನ್ನು ಕೂಡ ನಾವು ಇಟ್ಕೊಂಡಿದ್ದೀವಿ. ಅದೆಲ್ಲದನ್ನು ಗಮನದಲ್ಲಿಟ್ಕೊಂಡೇ ರಸ್ತೆ ಅಗಲೀಕರಣವನ್ನು ಮಾಡಬೇಕು ಅಂತ ಹೇಳಿಬಿಟ್ಟು ಮುಂದೆ. ಇನ್ನು ರಸ್ತೆ ಅಗಲೀಕರಣಕ್ಕೆ ಪ್ರತಿಕ್ರಿಯೆ ನೀಡಿರುವ ವ್ಯಾಪಾರಿ ವಿಶ್ವಕರ್ಮ ಸಮುದಾಯದ ಜಿಲ್ಲಾಧ್ಯಕ್ಷ ನವೀನ, ರಸ್ತೆ ಅಗಲೀಕರಣಕ್ಕೆ ನಮ್ಮದೇನು ತಕರಾರಿಲ್ಲ, ಅದಕ್ಕೆ ತಕ್ಕ ಪರಿಹಾರ ನೀಡಲಿ, ಅಗಲೀಕರಣಕ್ಕೆ ನಾವು ಸದಾ ಸಿದ್ಧರಿದ್ದೇವೆ ಎಂದಿದ್ದಾರೆ. ಮತ್ತೊಬ್ಬ ಚಿನ್ನ ಬೆಳ್ಳಿ ವ್ಯಾಪಾರಿಗಳ ಸಂಘದ ಅಧ್ಯಕ್ಷ ಮಾತನಾಡಿ, ಈ ಹಿಂದೆ ಅಗಲೀಕರಣ ವಿಚಾರ ಬಂದಾಗ ಈ ಎರಡೂ ರಸ್ತೆಗಳು ನಗರಕ್ಕೆ ಮುಖ್ಯ ವ್ಯಾಪಾರ ಕೇಂದ್ರಗಳಾಗಿವೆ. ಈ ರಸ್ತೆ ಅಗಲೀಕರಣವಾದರೆ ಸಾಕಷ್ಟು ಜನ ತಮ್ಮ ಬದುಕಿಗಿರುವ ಆಸರೆಯನ್ನ ಕಳೆದುಕೊಳ್ಳುತ್ತಾರೆ. ಎಂಜಿ ರಸ್ತೆಯನ್ನ ಒನ್ ವೇ ಮಾಡಿದ್ದಾರೆ, ಅದನ್ನೇ ಟೂ ವೇ ಮಾಡಿಕೊಳ್ಳಲಿ. ಒಂದು ವೇಳೆ ಅಗಲೀಕರಣ ಮಾಡಲೇಬೇಕು ಎಂದಾದರೆ ನಮಗೆಲ್ಲ ಬೃಹತ್ ಮಟ್ಟದ ಪರಿಹಾರ ಕೊಡಬೇಕು ಎಂದಿದ್ದಾರೆ. ನೀವು ಮಾಡೋಗಿದ್ರೆ ಮಾಡಿ, ಈಗ ಸಾವಿರಾರು ಕುಟುಂಬಗಳು ಇದರಿಂದ ಬೀದಿ ಪಾಲಾಗುತ್ತೆ.
ಅದರಿಂದ ಒಂದೇ ಇರೋ ಟ್ರಾಫಿಕ್ ಕಂಟ್ರೋಲ್ ಮಾಡ್ತಾ ಇಲ್ಲ. ಈಗ ಎಮ್ ಜಿ ರೋಡು ಆ ಪೊಲೀಸ್ ಸರ್ಕಲ್ನಿಂದ ಅಲ್ಲಿವರೆಗೂ ಒನ್ವೇ ಮಾಡೋ ಅವಶ್ಯಕತೆ ಇಲ್ಲ. ಒನ್ವೇ ಮಾಡಿರೋದ್ರಿಂದ ಯಾರಿಗೆ ಅನುಕೂಲ ಆಗಿದೆ, ಅಲ್ಲಿ ಪಾರ್ಕಿಂಗ್ ಗಾಡಿಗಳು ಮಾಡೋರಿಗೆ ಅನುಕೂಲ ಆಗಿದೆ. ನೀವು ಗಮನಿಸ್ಬೋದು ಆ ಒಂದು ರೋಡ್ನ ಅವರು ಡಬಲ್ ಮಾಡಿಬಿಟ್ರೆ ನೋಡಿ, ಎಲ್ಲರೂ ಅಲ್ಲಿ ಒನ್ವೇ ಮಾಡಿರೋದ್ರಿಂದ ಅದು ರೌಂಡ್ ಆಗಬೇಕಾಗುತ್ತೆ ಅಂತಂದ್ಬಿಟ್ಟು ಎಲ್ಲರೂ ಹಿಂಗೆ ಬರ್ತಾರೆ. ಈಗ ಒಕ್ಕಲಿಗರ ಸಂಘ ಹೋಗಬೇಕು ಅನ್ನೋರು ಪ್ರಶಾಂತ್ ನಗರದಿಂದ, ಅದು ಯಾವಾಗ ಕ್ಲಿಯರ್ ಡಬಲ್ ರೋಡ್ ಇರುತ್ತೋ ಅವಾಗ ಸೀದಾ ಹಂಗೆ ಹೋಗಿ ಹಂಗೆ ಹೋಗ್ತಾರೆ ಮೇನ್ ರೋಡ್. ಕೆ ಎಸ್ ನಾರಾಯಣಸ್ವಾಮಿ, ಇ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಇದೇ ಸರ್ಕಾರ ತುಂಬಾ ದಿನ ಇರೋಲ್ಲ, ನಮ್ಮ ಹತ್ರ ಸಹ ಬರಬೇಕಾಗುತ್ತೆ. ಒಬ್ಬ ವಿರೋಧ ಪಕ್ಷದ ನಾಯಕನಿಗಿಂತ ಬ್ಯುಸಿಯಾದ್ರ ಡಿಸಿ ಎಂದು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಗರಂ ಆಗಿರುವ ಘಟನೆ ಕೋಲಾರದಲ್ಲಿ ನಡೆದಿದೆ. ಇಷ್ಟು ದುರಹಂಕಾರದಿಂದ ಮೆರಿಬಾರ್ದು, ಯಾವ ಸರ್ಕಾರನೂ ಇರಲ್ಲ ತಿಳ್ಕೊ ಹೇಳ್ತೀನಿ. ಆಮೇಲೆ ಬಂದೇ ಬರ್ಬೇಕಾಗ್ತದೆ. ರಾಜ್ಯ ಸರ್ಕಾರದ ವಿರುದ್ಧ ಕೋಲಾರದಲ್ಲಿ ಹಮ್ಮಿಕೊಂಡಿದ್ದ ಬೃಹತ್ ಪ್ರತಿಭಟನೆಯಲ್ಲಿ ಪ್ರತಿಭಟನೆ ನಂತರ ಮನವಿ ಸ್ವೀಕರಿಸಲು ಬಾರದ ಡಿಸಿ ಅಕ್ರಮ್ ಪಾಷಾ ವಿರುದ್ಧ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಗುಡುಗಿದ್ದಾರೆ. ನಿನ್ನೆಯೇ ಫೋನ್ ಮಾಡಿ ಬರುವಂತೆ ಸೂಚಿಸಿದ್ರೂ ಬಂದಿಲ್ಲ, ಜಿಲ್ಲಾಧಿಕಾರಿ ಕಚೇರಿಯಲ್ಲೇ ಇದ್ದುಕೊಂಡೇ ಇಲ್ಲಿಗೆ ಬಂದಿಲ್ಲ. ಒಬ್ಬ ವಿರೋಧ ಪಕ್ಷದ ನಾಯಕನಿಗಿಂತ ಬ್ಯುಸಿಯಾದ್ರ ಡಿಸಿ ಎಂದು ಮನವಿ ಸ್ವೀಕರಿಸಲು ಬಂದ ಎಸಿ ವೆಂಕಟಲಕ್ಷ್ಮಿ ವಿರುದ್ಧ ಹರಿಹಾಯ್ದಿದ್ದಾರೆ. ಇಷ್ಟು ದುರಹಂಕಾರದಿಂದ ಮೆರಿಬಾರ್ದು, ಯಾವ ಸರ್ಕಾರನೂ ಇರಲ್ಲ ತಿಳ್ಕೊ ಹೇಳ್ತೀನಿ. ಆಮೇಲೆ ಬಂದೇ ಬರ್ಬೇಕಾಗ್ತದೆ. ನಾಯಕ ಮಾಜಿ ಮುಖ್ಯಮಂತ್ರಿಗಳು ಪ್ರತಿಭಟನೆ ಮಾಡಿ ನಾವು ನಿನ್ನೆ ಫೋನ್ ಮಾಡಿ ಹೇಳಿದ್ದೀವಿ. ನಾನೇ ಸ್ವತಃ ಫೋನ್ ಮಾಡಿ ಹೇಳಿದ್ದೀನಿ ಅವ್ರಿಗೆ, ನಾನು ಬರ್ತಾ ಇದ್ದೀನಿ, ನೀವು ಮನವಿ ಸ್ವೀಕಾರ ಮಾಡಬೇಕು, ಬರ್ತೀನಿ ಅಂತ ಹೇಳಿ. ಎಷ್ಟು ದುರಹಂಕಾರದಿಂದ ಈ ಸರ್ಕಾರ ಬಹಳ ದಿನ ಇರಲ್ಲ, ನೀ ಅಧಿಕಾರಿ ಆಗಿದ್ದೀಯ, ಹುಷಾರಾಗಿರ್ಬೇಕು. ಈಗ ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಮಾಡ್ಕೊಳ್ಳೋ, ಇನ್ನೇ ಇದ್ದಾರೆ ಆಫೀಸಲ್ಲೇ ಕೂತಿದ್ರು, ಸ್ವಿಚ್ ಆಫ್ ಮಾಡ್ಕೊಳ್ಳೋ. ಇಂಥ ದುರಹಂಕಾರದ ಅಧಿಕಾರಿಗಳು ಇಡೀ ರಾಜ್ಯದಲ್ಲಿ ತಲೆ ಎತ್ತಿದ್ದಾರೆ. ದಾಖಲೆಯನ್ನು ನಮ್ಮ ಎಂ ಪಿ ಅವರು, ನಮ್ಮ ಎಲ್ಲ ಎಕ್ಸ್ ಎಮ್ ಎಲ್ ಎಗಳು ಅವರು ಕೊಟ್ಟಿದ್ದಾರೆ, ಅದನ್ನು ಪರಿಶೀಲನೆ ಮಾಡ್ತಾ ಇದ್ದೀರಿ. ಇಲ್ಲಿರುವಂತಹ ಸರ್ಕಾರಿ ಜಮೀನೆಲ್ಲ ಅಕ್ರಮವಾಗಿ ವಕ್ಫ್ ಬೋರ್ಡ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ ಅಂತ ನನಗೂ ಕೂಡ ಮನವಿ ಬಂದಿದೆ, ಅರ್ಜಿ ಬಂದಿದೆ. ಅದರ ಕಡೆ ಪರಿಶೀಲನೆ ಮಾಡ್ತಾ ಇದ್ದೀರಿ. ಎಲ್ಲೆಲ್ಲಿ ಈ ಥರ ಹಿಂದೂಗಳ ಭೂಮಿಯನ್ನು ಕಬಳಿಸ್ತಾ ಇದ್ದಾರೆ ಅದರ ವಿರುದ್ಧನೂ ಕೂಡ ಹೋರಾಟ ಮಾಡ್ತೀರಿ, ಅದರ ಪರಿಶೀಲನೆ ಮಾಡ್ತಾ ಇದ್ದೀರಿ. ಯಾವ ಜಾಗ ಎಲ್ಲೆಲ್ಲಿ ಎಷ್ಟೆಷ್ಟು ಅಂತ ಆ ದಾಖಲೆಗಳು ಸರಿಯಾಗಿ ಸಿಕ್ಕಿದ ಮೇಲೆ ಅದಕ್ಕೂ ಮತ್ತೆ ಬಂದು ಹೋರಾಟವನ್ನು ಮಾಡ್ತೀವಿ. ಸತೀಶ್, ನ್ಯೂಸ್ ಟಿವಿ, ಕೋಲಾರ. ಸರ್ಕಾರ ಒಂದೆಡೆ ಮೂಲಭೂತ ಸೌಕರ್ಯ ಕಲ್ಪಿಸಲು ಮುಂದಾಗುತ್ತಿದ್ರೆ ಮತ್ತೊಂದೆಡೆ ಹಳ್ಳಿಗಳಲ್ಲಿ ಅಭಿವೃದ್ಧಿ ಕಾಮಗಾರಿಗಳು ಅಪೂರ್ಣಗೊಂಡು ವರ್ಷಗಳೇ ಕಳೆಯುತ್ತಿವೆ. ಆದರೆ ಬಗೆಹರಿಸಬಹುದಾದ ಸಮಸ್ಯೆಯನ್ನು ಎಳೆದಾಡಿಕೊಂಡು ಹೋಗುವುದಕ್ಕಿಂತ ಮೂಲಭೂತ ಸೌಕರ್ಯ ಮನೆ ಬಾಗಿಲಿಗೆ ಬಂತಲ್ಲ ಎಂದು ಸಂತೋಷ ಪಡುವ ಬದಲಿಗೆ ಕಾಮಗಾರಿಯನ್ನೇ ಸ್ಥಗಿತಗೊಳಿಸಿರುವುದು ಇಲ್ಲಿನ ಗ್ರಾಮವೊಂದರಲ್ಲಿ ನಡೆದಿದೆ. ದೇವನಹಳ್ಳಿ ತಾಲೂಕಿನ ಜಾಲಿಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನಾಗಮಂಗಲ ಗ್ರಾಮದಲ್ಲಿ ಮೂಲಭೂತ ಸಮಸ್ಯೆಗಳಲ್ಲಿ ಒಂದಾದ ಚರಂಡಿ ಅಸೌಕರ್ಯದಿಂದ ಗ್ರಾಮದಲ್ಲಿ ಸುಮಾರು ಮನೆಗಳವರು ವಂಚಿತರಾಗುತ್ತಿದ್ದನ್ನು ಕಂಡು ಸರ್ಕಾರದ ಅನುದಾನದಲ್ಲಿ ಸರ್ವೆ ನಂಬರ್ಗಳಲ್ಲಿ ಚರಂಡಿ ಕಾಮಗಾರಿ ಪ್ರಾರಂಭಿಸಿ ಚರಂಡಿಯನ್ನು ಮಾಡಲಾಗಿದೆ. ಕಾಮಗಾರಿ ಮುಂದೆ ಸಾಗುತ್ತಿದ್ದಂತೆ ಕೆಲವರ ತಡೆಯಿಂದಾಗಿ ಚರಂಡಿ ಕಾಮಗಾರಿಗಳು ಅಪೂರ್ಣಗೊಂಡು ಇದೀಗ ಸಾಂಕ್ರಾಮಿಕ ರೋಗ ಭೀತಿ ಹಾಗೂ ಮಳೆಗಾಲದಲ್ಲಿ ಮಳೆ ಮನೆ ಬಾಗಿಲುಗಳಿಗೆ ಬರುವುದನ್ನು ಎದುರಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸ್ಥಳೀಯ ಗ್ರಾಮಸ್ಥ ಮುನಿಕೃಷ್ಣಪ್ಪ ಮಾತನಾಡಿ, ಸುಮಾರು ವರ್ಷಗಳಿಂದ ಸರ್ವೆ ನಂಬರ್ಗಳಲ್ಲಿ ಕಾಲುವೆ ಇತ್ತು, ನಮ್ಮ ಮನೆಯಿಂದ ನೇರವಾಗಿ ದೊಂಗರವರೆಗೆ ಇತ್ತು, ಚರಂಡಿ ಕಾಮಗಾರಿ ಇಲ್ಲಿಗೆ ಬಂದು ನಿಂತಿದೆ. ಸ್ಥಳೀಯ ಖಾಸಗಿ ಸಂಸ್ಥೆಯಿಂದ ಹೊರಬರುವ ತ್ಯಾಜ್ಯದ ನೀರು ಮತ್ತು ಮಳೆಗಾಲದಲ್ಲಿ ಮಳೆ ನೀರು ಮನೆಗಳಿಗೆ ನುಗ್ಗುತ್ತದೆ.
ಇದರಿಂದಾಗಿ ಸಾಂಕ್ರಾಮಿಕ ರೋಗಗಳಿಗೆ ತುತ್ತಾಗುವಂತೆ ಆಗಿದೆ ಎಂದು ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ಇದು ಪಂಚಾಯತಿಯಿಂದ ಒಂದು 4 ವರ್ಷ ಆಗಿರುತ್ತೆ ಸರ್, ಇಲ್ಲಿ ಗಂಟ ನಿಲ್ಸಿದೆ, ಆ ಮನೆ ತಾಗಿಂದ ಈ ಮನೆ ಗಂಟ ನಿಲ್ಸಿದ್ದಾರೆ. ಮುಂದೆ ಈಗ ಅವರೇ ಸರ್ ತಕರಾರು ಮಾಡ್ತಾ ಇದ್ದಾರೆ, ಅದಕ್ಕೆ ಈಗ ನಮ್ಗೆ ನೀರು ಬಂದು ನಿಂತ್ಕೋತಾರೆ, ನಮ್ಗೆ ಚರಂಡಿ ಬೇಕು ಅಂತ ಕೇಳ್ತಾ ಇದ್ದೀವಿ ಸರ್. ಅರ್ಜಿ ಕೊಟ್ಟಿದ್ದೀವಿ ಸರ್. ಏನಂದು ಉತ್ತರ ಮಾಡಿಸೋಣ ಅಂತ ಬಂದಿದ್ರು, ಬಂದು ನೋಡ್ಕೊಂಡು ಹೋದ್ರು ಅವರು. ಎರಡು ಸಲ ಬಂದಿದ್ರು, ಪಿ ಡಿ ಅವರೇ ಬಂದಿದ್ರು. ಆಮೇಲೆ ಅಲ್ಲಿನೂ ಕರ್ಕೊಂಡು ಹೋಗಿದ್ದೆ, ಅಲ್ಲಿ ತೋರಿಸ್ದೆ ಸರ್, ನಮ್ಗೆ ಚರಂಡಿ ಬೇಕು, ಚರಂಡಿ ಮಾಡಿಸ್ಕೊಡ್ಬೇಕು ಸರ್. ಅದೇ ಈಗ ನಮ್ಗೆ ಪಂಚಾಯತಿಯಿಂದ ಬಂದವರು ಮಾಡಿಸ್ಕೊಡ್ಬೇಕು ಸರ್, ನಮ್ಗೆ ಚರಂಡಿ ಬೇಕು. ಚರಂಡಿಗೆ ಯಾವುದೇ ಕಾರಣಕ್ಕೂ ನಮ್ಗೆ ಚರಂಡಿ ಇದ್ದಿದ್ದಿಲ್ಲ, ಆತ ಇಲ್ಲ, ತೊಂದರೆ ಆಗಿದೆ. ನಾವು ಅರ್ಜಿ ಕೊಟ್ಟಿದ್ದೀರಿ, ಮನೆಗಳಿಗೂ ನುಗ್ತದೆ, ಊರೊಳಗೇನು ಹೋಗುತ್ತೆ. ಹೈದರ್ ಸಾಬಿ ನ್ಯೂಸ್ ಟಿವಿ ದೇವನಹಳ್ಳಿ. ಸಂವಿಧಾನ ಜಾಗೃತಿಗಾಗಿ ಗಣರಾಜ್ಯೋತ್ಸವದಂದು ಚಾಲನೆ ನೀಡಲಾಗಿರುವ ಸಂವಿಧಾನ ಜಾಗೃತಿ ಜಾಥಾದ ಸ್ತಬ್ಧ ಚಿತ್ರ ಸೋಮವಾರ ಚಿಕ್ಕಬಳ್ಳಾಪುರ ತಾಲೂಕಿನ ಮಂಡಿಕಲ್ ಹೋಬಳಿಯ ಕಮ್ಮಗುಟ್ಟಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸಂಚರಿಸಿತು. ಸಂವಿಧಾನ ಜಾಗೃತಿ ಜಾಥಾದ ಸ್ತಬ್ಧ ಚಿತ್ರ ಸೋಮವಾರ ಮಂಡಿಕಲ್ ಹೋಬಳಿಯ ಬೊಮ್ಮಗಾನಹಳ್ಳಿ, ರಾಮಪಟ್ಟಣ, ಹಿರೇನಾಗವಲ್ಲಿ, ಜೀಗಾನಹಳ್ಳಿ, ಕಮ್ಮಗುಟ್ಟಹಳ್ಳಿ, ಕರಕಮಾಕಲಹಳ್ಳಿ, ಆರ್ ಚೊಕ್ಕನಹಳ್ಳಿ ಸೇರಿದಂತೆ ವಿವಿಧ ಗ್ರಾಮಗಳ ಮಹಿಳೆಯರು, ಗ್ರಾಮಸ್ಥರು ಸ್ತಬ್ಧ ಚಿತ್ರಕ್ಕೆ ಅದ್ದೂರಿಯಾಗಿ ಹೂಮಳೆಯ ಸ್ವಾಗತ ಕೋರಿದರು. ನಂತರ ಕಮ್ಮಗುಟ್ಟಹಳ್ಳಿ ಗ್ರಾಮದ ಪ್ರಮುಖ ಬೀದಿಯಲ್ಲಿ ಮೆರವಣಿಗೆಯನ್ನು ನಡೆಸಲಾಯಿತು. ಈ ಸಂದರ್ಭದಲ್ಲಿ ಜಿಲ್ಲಾ ಪರಿಸರ ವೇದಿಕೆಯ ಅಧ್ಯಕ್ಷರು ಹಾಗೂ ರಾಜ್ಯ ಪ್ರಶಸ್ತಿ ವಿಜೇತ ಗುಂಪು ಮರದ ಆನಂದ್ ಮಾತನಾಡಿ, ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆ 75 ವರ್ಷವಾದರೂ ಗಟ್ಟಿಯಾಗಿ ನಿಲ್ಲಲು ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ದೇಶಕ್ಕೆ ಕೊಟ್ಟ ಬೃಹತ್ ಲಿಖಿತ ಸಂವಿಧಾನವೇ ಕಾರಣ ಆಗಿದೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ರತ್ನಮ್ಮ, ಉಪಾಧ್ಯಕ್ಷ ಕೇಶವ, ನೋಡಲ್ ಅಧಿಕಾರಿ ಸಂತೋಷ್, ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮದ್ದರೆಡ್ಡಿ, ಸಮಾಜ ಕಲ್ಯಾಣ ಇಲಾಖೆಯ ನರಸಿಂಹಮೂರ್ತಿ ಮತ್ತಿತರರು ಹಾಜರಿದ್ದರು. ಬಿ ಮಂಜುನಾಥ್, ನ್ಯೂಸ್ ಟಿವಿ, ಗುಡಿಬಂಡೆ. ಕೇವಲ ರಾಷ್ಟ್ರ ಧ್ವಜ ಮತ್ತು ಕನ್ನಡ ಧ್ವಜಕ್ಕೆ ಅನುಮತಿ ಮಾತ್ರ ಇದ್ದು ಬೇರೆ ಯಾವುದೇ ಧರ್ಮ ಅಥವಾ ರಾಜಕೀಯ ಪಕ್ಷದ ಬಾವುಟ ಹಾರಿಸದಂತೆ ನಿಬಂಧನೆ ಇದೆ. ಆದಾಗ್ಯೂ ಕೂಡ ಬಿಜೆಪಿಯವರು ಭಗವದ್ವಜ ಹಾಕಿದ್ದಾರೆ. ನಿಯಮ ಉಲ್ಲಂಘಿಸಿದವರ ವಿರುದ್ಧ ಕಾನೂನಾತ್ಮಕ ಕ್ರಮ ಕೈಗೊಳ್ಳುತ್ತೇವೆಂದು ಗೃಹ ಸಚಿವ ಪರಮೇಶ್ವರ್ ತಿಳಿಸಿದರು. ತುಮಕೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಮಾತನಾಡಿ, ಮಂಡ್ಯದ ಕರೆಗೋಡು ವಿಚಾರದಲ್ಲಿ ಜನರನ್ನು ತಪ್ಪು ದಾರಿಗೆ ಎಳೆಯುವಂತಹ ಕೆಲಸವನ್ನ ಮಾಜಿ ಮುಖ್ಯಮಂತ್ರಿಯಾದ ಕುಮಾರಸ್ವಾಮಿ ಮಾಡಬಾರದು. ರಾಷ್ಟ್ರ ಧ್ವಜ ಹಾಗೂ ಕನ್ನಡ ಧ್ವಜವನ್ನು ಹಾರಿಸುತ್ತೇವೆಂದು ಅನುಮತಿ ಪಡೆದಿದ್ರು. ಅದೇ ರೀತಿ ಮುಚ್ಚಳಿಕೆ ಪತ್ರವನ್ನು ಬರೆದುಕೊಟ್ಟಿದ್ರು. ಯಾವುದೇ ಧರ್ಮದ ಬಾವುಟವನ್ನು ಆ ಕಂಬದಲ್ಲಿ ಹಾಕೋಲ್ಲ ಅಂತ ಹೇಳಿದ್ರು. ಆದರೆ ಭಗವದ್ವಜ ಹಾಕಿದ್ದಾರೆ, ಅದು ಅವರೇ ಬರೆದುಕೊಟ್ಟ ಮುಚ್ಚಳಿಕೆಗೆ ವಿರುದ್ಧವಾಗಿದೆ. ನಾನು ಅಗತ್ಯ ಬಿದ್ದರೆ ಕೆರೆಗೋಡೆಗೆ ಭೇಟಿ ಕೊಡ್ತೇನೆ, ನಿಯಮ ಉಲ್ಲಂಘನೆ ಮಾಡಿದವರ ವಿರುದ್ಧ ಕ್ರಮ ಕೈಗೊಳ್ಳುತ್ತೇವೆ. ಇದರಲ್ಲಿ ಮಂಡ್ಯ ಜಿಲ್ಲಾಧಿಕಾರಿಗಳದ್ದು ಯಾವುದೇ ತಪ್ಪಿಲ್ಲ, ಅವರನ್ಯಾಕೆ ಅಮಾನತು ಮಾಡಬೇಕು? ಜಿಲ್ಲಾಧಿಕಾರಿಗಳು ಕಾನೂನು ರಕ್ಷಣೆ ಮಾಡುವ ಕೆಲಸ ಮಾಡಿದ್ದಾರೆ. JDS ಮತ್ತು BJPಯವರು ಮಾಡಿದ ತಪ್ಪಿಗೆ ನಾವು ಕ್ಷಮೆ ಕೇಳಬೇಕಾ? ಕ್ಷಮೆಯನ್ನು ಅವರೇ ಕೇಳಬೇಕು. ಲೋಕಸಭೆ ಚುನಾವಣೆ ಬರ್ತಿದೆ, ಅದರ ಲಾಭ ಪಡೆಯಲು ಇವರು ಹೆಚ್ಚು ಹೆಚ್ಚು ಪ್ರಚೋದನೆ ಮಾಡ್ತಿದ್ದಾರೆ ಎಂದು ಹೇಳಿದರು. ಮಂಡ್ಯ ವಿಚಾರದಲ್ಲಿ ಸರ್ಕಾರದ್ದೇನು ತಪ್ಪಿಲ್ಲ, ಪೊಲೀಸ್ನವ್ರದ್ದು ಏನು ತಪ್ಪಿಲ್ಲ, ಇದು ಜುಡಿಷಿಯಲ್ ಪೇಪರ್. ಇದು ಈ ಜುಡಿಷಿಯಲ್ ಪೇಪರ್ ಮೇಲೆ ಅವರು ಆ ಸಂಘ ಏನಿದೆ ಟ್ರಸ್ಟು, ಗೌರಿಶಂಕರ ಸೇವಾ ಟ್ರಸ್ಟ್, ಈ ಟ್ರಸ್ಟ್ನವರು ಬರ್ಕೊಟ್ಟಿದ್ದಾರೆ. ಏನಂತ ಬರ್ಕೊಟ್ಟಿದ್ದಾರೆ ಅಂದರೆ, ಕೆರೆಗೋಡು ಗ್ರಾಮದ ರಂಗದಲ್ಲಿ ಧ್ವಜಸ್ತಂಭ ನಿರ್ಮಿಸಲು ನಾವುಗಳು ಅನುಮತಿ ಕೋರಿದ್ದು ಸರಿಯಷ್ಟೆ. ಸದರಿ ಧ್ವಜಸ್ತಂಭ ನಿರ್ಮಾಣಕ್ಕೆ ಸಂಬಂಧಿಸಿದಂತೆ ನಿಮ್ಮ ನಿಬಂಧನೆಗಳಿಗೆ ಒಪ್ಪಿಕೊಂಡಿದ್ದು, ಯಾವುದೇ ಲೋಪದೋಷ ಅಹಿತಕರ ಘಟನೆ ಸಂಭವಿಸಿದಂತೆ
ಹಾಗೂ ಯಾವುದೇ ರೀತಿ ಲೋಪದೋಷವಾದಲ್ಲಿ ನಾವು ಜವಾಬ್ದಾರಿಯಾಗಿರುತ್ತೇವೆ. ತಿಮ್ಮಯ್ಯ, ಇ ನ್ಯೂಸ್ ಟಿವಿ, ತುಮಕೂರು. ಸ್ವಾಮಿ ವಿವೇಕಾನಂದರ ತತ್ವಗಳು ಹಾಗೂ ಸಿದ್ಧಾಂತಗಳನ್ನು ಮೈಗೂಡಿಸಿಕೊಂಡು ಉತ್ತಮ ಶಿಕ್ಷಣ ಪಡೆಯುವ ಮೂಲಕ ಸಮಾಜದ ಮುಖ್ಯವಾಹಿನಿಗೆ ಬರಬೇಕೆಂದು ರಾಮಕೃಷ್ಣ ಮಠದ ಸ್ವಾಮಿ ತ್ಯಾಗೇಶ್ವರಾನಂದಜಿ ಮಹಾರಾಜ್ ಹೇಳಿದರು. ಓಂ ಶಾಂತಿ ಶಾಂತಿ ಶಾಂತಿ. ಗೌರಿಬಿದನೂರು ನಗರದ HN ಕಲಾಭವನದಲ್ಲಿ ಹಮ್ಮಿಕೊಂಡಿದ್ದ ನ್ಯಾಷನಲ್ ಸ್ಟೂಡೆಂಟ್ ಕಮಿಟಿ ಹಾಗೂ ಜಯ ಫೌಂಡೇಶನ್ ವತಿಯಿಂದ ಸ್ವಾಮಿ ವಿವೇಕಾನಂದರ 162ನೇ ಜಯಂತ್ಯುತ್ಸವ ಕಾರ್ಯಕ್ರಮದಲ್ಲಿ ದಾವಣಗೆರೆ ರಾಮಕೃಷ್ಣ ಮಠದ ಸ್ವಾಮಿ ತ್ಯಾಗೇಶ್ವರಾನಂದಜಿ ಮಹಾರಾಜ್ ಭಾಗವಹಿಸಿ ಮಾತನಾಡಿ, ಸರ್ಕಾರ ರಾಷ್ಟ್ರ ಯುವ ದಿನಾಚರಣೆ ಆಚರಿಸಲು ತೀರ್ಮಾನ ಕೈಗೊಳ್ಳಲಾಗುವುದು. ಏಕೆಂದರೆ ವಿವೇಕಾನಂದರು ಇಡೀ ಜಗತ್ತಿಗೆ ಆದರ್ಶ ನಾಯಕರು. ಅವರ ಪುಸ್ತಕಗಳನ್ನು ಓದುವ ಹವ್ಯಾಸ ಬೆಳೆಸಿಕೊಳ್ಳಬೇಕು. ಏಕೆಂದರೆ ಅವರ ಆಚಾರ ವಿಚಾರಗಳನ್ನು ಅರ್ಥೈಸಿಕೊಂಡಾಗ ಯುವಕರು ಸಬಲೀಕರಣ ಆಗಲು ಸಾಧ್ಯ ಆಗುತ್ತದೆ. ಯಾವ ವಿಚಾರ ನಿಮ್ಮ ಬಳಿ ಭೌತಿಕವಾಗಿ ಮಾನಸಿಕವಾಗಿ ಹಿಂಸೆ ನೀಡುತ್ತದೋ ಅಂತಹವನ್ನು ಬಿಟ್ಟು ಬಿಡಬೇಕು. ಹಾಗೂ ನಿಮ್ಮ ಬೆಳವಣಿಗೆಗೆ ಯಾವ ವಿಷಯ ಅಡ್ಡಿಪಡಿಸಿದ್ರು ಅಂತಹ ವಿಷಯಗಳನ್ನು ಚರ್ಚಿಸಲು ಹೋಗಬಾರದೆಂದು ಹೇಳಿದರು. ನಾವು ನಮ್ಮ ಶಕ್ತಿ ಇಲ್ಲ, ನನ್ನ ಕೈಯಲ್ಲಿ ಮಾಡೋಕ್ಕಾಗಲ್ಲ ಅಂತ ಸುಮ್ಮನೆ ಕೊಡ್ತಿರಬಹುದು. ವಿವೇಕಾನಂದರು ಹೇಳಿದಂತೆ ಪರೋಪಕಾರವನ್ನು ಮಾಡಿ, ಒಂದು ಮಾನವೀಯ ಮೌಲ್ಯಗಳನ್ನು ತಮ್ಮಲ್ಲಿ ಬೆಳೆಸ್ಕೊಳ್ಳಿ. ಇವತ್ತು ಮಾನವೀಯ ಮೌಲ್ಯಗಳನ್ನೋದು ಕೂಡ ಬಹಳಷ್ಟು ಕಡಿಮೆ ಆಗ್ತದೆ ಇತ್ತೀಚಿನ ದಿನಗಳಲ್ಲಿ, ತಾವೆಲ್ಲ ಗಮನಿಸಿರ್ಬೋದು. ಆ ಮಾನವೀಯ ಮೌಲ್ಯಗಳನ್ನು ಉಳಿಸ್ಬೇಕಂದ್ರೆ ಸ್ವಾಮಿ ವಿವೇಕಾನಂದರ ಬೋಧನೆಗಳ ತತ್ವಗಳನ್ನು, ಅವರ ಒಂದು ಸಂಬಂಧಪಟ್ಟ ಜೀವನ ಚರಿತ್ರೆ ಹಾಗೂ ಪುಸ್ತಕಗಳನ್ನ ಅಧ್ಯಯನ ಮಾಡಿದಾಗ ತಮ್ಗೆ ಅರ್ಥ ಆಗುತ್ತೆ ಎಷ್ಟು ಒತ್ತು ಕೊಟ್ಟಿದ್ದಾರೆ ಯುವಕರ ವಿಚಾರವಾಗಿ ಅಂತ ಹೇಳ. ಅದಕ್ಕೆ ತಾವೆಲ್ಲ ಯುವಕರು ಅವರ ಒಂದು ಪುಸ್ತಕಗಳನ್ನು ಓದಿ ದೃಢ ಸಂಕಲ್ಪವನ್ನು ನಿರ್ಧಾರ ಮಾಡಿಕೊಂಡು ಒಂದು ಗುರಿಯನ್ನು ಮುಟ್ಟೋ ತನಕ ತಾವು ನಿಲ್ಲದೆ, ಯಾಕೆ ತಮ್ಮ ಮಾನ್ಯ ತಹಶೀಲ್ದಾರ್ ಹೇಳ್ದಂಗೆ ಪ್ರಯತ್ನವನ್ನು ಮರಳಿ ಪ್ರಯತ್ನ ಮಾಡಿ. ಯಾವುದೇ ರೀತಿಯಲ್ಲಿ ಮಾನಸಿಕವಾಗಿ ಕುಗ್ಗಬೇಡಿ, ಅಥವಾ ಯಾವುದೇ ಒಂದು ವಿಚಾರದಲ್ಲಾಗಿರ್ಬೋದು ಫೈಲ್ ಆದರೆ ನನ್ನ ಲೈಫ್ ಇಷ್ಟೇ, ನನ್ನ ಮುಂದೆ ಏನೋ ಅನ್ನೋ ಒಂದು ಕುಗ್ದು ಮಾನಸಿಕವಾಗಿ ಕುಗ್ದಿರಾ, ಮರಳಿ ಪ್ರಯತ್ನ ಮಾಡಿ. ಕಾರ್ಯಕ್ರಮದಲ್ಲಿ ಹೆಚ್ಚಿನ ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಸನ್ಮಾನ ಸಮಾರಂಭ ನಡೆಸಲಾಯಿತು. ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಮಹೇಶ್ ಆಸ್ಪತ್ರೆ, ಜೈ ಫೌಂಡೇಶನ್ ಅಧ್ಯಕ್ಷ ಡಾಕ್ಟರ್ ಜಯಕುಮಾರ್, ಹ್ಯೂಮನ್ ರೈಟ್ಸ್ ಪ್ರೊಟೆಕ್ಷನ್ ಕಮಿಟಿ ರಾಜ್ಯಾಧ್ಯಕ್ಷ ಬಿಎಂ ಚಿಕ್ಕಣ್ಣ, ಸಮತಾ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕ ವೆಂಕಟೇಶ್ ಜಯಣ್ಣ ಮತ್ತಿತರರು ಹಾಜರಿದ್ದರು. ಪ್ರದೀಪ್, ಇ ನ್ಯೂಸ್ ಟಿವಿ, ಗೌರಿಬಿದನೂರು. ಬಸವ, ಬುದ್ಧ, ಅಂಬೇಡ್ಕರ್, ಕುವೆಂಪು, ಪುಲೆ, ಪೆರಿಯಾರ್ರವರ ಆಶಯದಂತೆ ಎಲ್ಲರಿಗೂ ಸರಿಸಮಾನವಾದ ಅವಕಾಶಗಳು ಸಿಗುವ ನಿಟ್ಟಿನಲ್ಲಿ ಪ್ರತಿಯೊಬ್ಬರೂ ಶ್ರಮಿಸಬೇಕು. ಯಾರಿಗೆ ಅನ್ಯಾಯವಾಗಿದೆಯೋ ಅವರಿಗೆ ನ್ಯಾಯ ದೊರಕಿಸಿಕೊಡುವ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನವಿರಬೇಕೆಂದು ಚಿತ್ರನಟ ಚೇತನ ಹಿಂಸಾ ತಿಳಿಸಿದರು. ಚಿಂತಾಮಣಿ ನಗರದ KMD ಕಲ್ಯಾಣ ಮಂಟಪ ಪಕ್ಕದ ಮೈದಾನದಲ್ಲಿ ದಿವಂಗತ ಸಂಗಮೇನ್ ಶಿವಣ್ಣ ಅವರ 74ನೇ ಜಯಂತಿ ಕಾರ್ಯಕ್ರಮದಲ್ಲಿ ಚಿತ್ರನಟ ಚೇತನ ಹಿಂಸಾ ಭಾಗವಹಿಸಿ ಮಾತನಾಡಿ, ಮಾನವ ಕಲ್ಯಾಣಕ್ಕಿಂತ ದೇವರು ದೆಂಡಿರ ಕಲ್ಯಾಣಗಳಿಗೆ ಯಥೇಚ್ಛವಾದ ಹಣ ಖರ್ಚಾಗುವುದನ್ನು ತಡೆಯುವ ಮೂಲಕ ಆರ್ಥಿಕ ಅಸಮಾನತೆಯನ್ನು ಹೋಗಲಾಡಿಸುವ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಬೇಕಿದ್ದು ಆಳುವ ಸರ್ಕಾರಗಳಿಗೆ ಬಡಜನರ, ಶೋಷಿತರ, ದೀನದಲಿತರ ಬಗ್ಗೆ ನಿಜವಾದ ಕಾಳಜಿ ಇದ್ರೆ ಶೇಕಡ 1% ಶ್ರೀಮಂತರಿರುವವರಿಗೆ ಸಾಕಷ್ಟು ತೆರಿಗೆ ವಿಧಿಸಿ ಆ ಮೂಲಕ ಬರುವ ಆದಾಯದಿಂದ ಶೋಷಿತ ವರ್ಗದ ಶ್ರೇಯೋ ಅಭಿವೃದ್ಧಿಗಾಗಿ ಕಾರ್ಯಕ್ರಮ ರೂಪಿಸುವಂತೆ ತಾಕೀತು ಮಾಡಿದರು. ಮತ್ತೆ ಪ್ರತಿರೋಧ, ಈ ಸಿದ್ಧಾಂತ ಅಂಬೇಡ್ಕರ್ ವಾದ, ಪೆರಿಯಾರ್ ವಾದ, ನೀವು ಹುಟ್ಟಿದ ತಕ್ಷಣ ನಾವು ಈ ಜಾತಿ ಹುಟ್ಟಿದೀವಿ ಅದಕ್ಕೆ ನಾವು ಒಂದು ಅಂಬೇಡ್ಕರ್ ವಾದ ಅಥವಾ ಬಸವವಾದ ಅಥವಾ ಕುವೆಂಪು ವಾದ ಅಲ್ಲ. ಅದು ಒಂದು ಅನ್ಯಾಯದ ವ್ಯವಸ್ಥೆ ವಿರುದ್ಧದ ಒಂದು ಪ್ರತಿರೋಧ, 9,000 ವರ್ಷದಿಂದ ಪ್ರತಿರೋಧ. ಪ್ರತಿರೋಧ ಅಂದ್ರೆ ಅದು ನಮ್ಮ ನಡೆ, ನಮ್ಮ ನುಡಿನಲ್ಲಿದೆ, ನಮ್ಮ ಸಾಂಸ್ಕೃತಿಕ DNAನಲ್ಲಿದೆ. ಕಾರ್ಯಕ್ರಮದಲ್ಲಿ ಭಾರತೀಯ ಸೇವಾ ಸಮಿತಿ ರಾಷ್ಟ್ರಾಧ್ಯಕ್ಷ ಡಾಕ್ಟರ್ ರಾಮಚಂದ್ರ, ವಕೀಲ ಹರಿರಾಮ್, ಮುಖಂಡ ಪ್ರಶಾಂತ ಚಕ್ರವರ್ತಿ, ಭಾರತೀಯ ಸೇವಾ ಸಮಿತಿಯ ರಾಜ್ಯಾಧ್ಯಕ್ಷ ವಿ ಅಮರ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಬಿ ದೇವಪ್ಪ, ಇ ನ್ಯೂಸ್ ಟಿವಿ, ಚಿಂತಾಮಣಿ. ರಾಷ್ಟ್ರೀಯ ಸೇವಾ ಯೋಜನೆ ನಾಯಕತ್ವದ ಗುಣಗಳು ಹಾಗೂ ಜೀವನದ ಮಾರ್ಗಗಳು ಕಲಿಸಲಿದ್ದು ಶಿಬಿರಾರ್ಥಿಗಳು ಸಕ್ರಿಯರಾಗಿ ಭಾಗವಹಿಸಬೇಕೆಂದು ಬಾಗೇಪಲ್ಲಿ ತಾಲೂಕು ಆರೋಗ್ಯ ಅಧಿಕಾರಿ ಡಾಕ್ಟರ್ ಸಿಎನ್ ಸತ್ಯನಾರಾಯಣ ರೆಡ್ಡಿ ಕರೆ ನೀಡಿದರು.
ಬಾಗೇಪಲ್ಲಿ ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಸೋಮವಾರ ಐಕ್ಯುಎಸಿ ಮತ್ತು ರಾಷ್ಟೀಯ ಸೇವಾ ಯೋಜನೆ ಘಟಕದಿಂದ ಹಮ್ಮಿಕೊಂಡಿದ್ದ ಜಿಲ್ಲಾ ಮಟ್ಟದ ನಾಯಕತ್ವ ತರಬೇತಿ ಶಿಬಿರ ಕಾರ್ಯಕ್ರಮವನ್ನು ಆರೋಗ್ಯಾಧಿಕಾರಿ ಡಾಕ್ಟರ್ ಸಿಎನ್ ಸತ್ಯನಾರಾಯಣ ರೆಡ್ಡಿ ಮಾತನಾಡಿ, ಎನ್ಎಸ್ಎಸ್ಗೆ ಕೆಲವೇ ಕೆಲವು ಮಂದಿ ಸೇರುತ್ತಾರೆ. ಇದರ ಮಹತ್ವ ಹಾಗೂ ಸೇವಾ ಮನೋಭಾವನೆಯ ಪರಿಕಲ್ಪನೆಯನ್ನು ಕೆಲ ವಿದ್ಯಾರ್ಥಿನಿಯರು ತಿಳಿದಿಲ್ಲ. ಎನ್ಎಸ್ಎಸ್ ಸೇವಾ ಯೋಜನೆಗಳು ಹಾಗೂ ಶಿಬಿರಗಳಲ್ಲಿ ಸಕ್ರಿಯವಾಗಿ ಭಾಗಿಯಾದವರಿಗೆ ನಾಯಕತ್ವದ ಗುಣಗಳು ಹಾಗೂ ಸಾಮಾಜಿಕ ಕಳಕಳಿಯ ಪ್ರಜ್ಞೆಯ ಜ್ಞಾನ ಕಲಿತಿದ್ದಾರೆ. ಇದರಿಂದ ಮುಂದಿನ ಜೀವನದಲ್ಲಿ ಸಹ ಎಂತಹ ಸಂಕಷ್ಟಗಳು ಘಟನೆಗಳನ್ನು ಎದುರಿಸುವ ಸಾಮರ್ಥ್ಯ ಹಾಗೂ ಸುಲಭವಾಗಿ ಸಮಸ್ಯೆಯನ್ನು ಬಗೆಹರಿಸುವ ಚಾತುರ್ಯ ಹೊಂದಿರುತ್ತಾರೆ ಎಂದರು. ತರಬೇತಿ ಶಿಬಿರದಲ್ಲಿ ಚಿಕ್ಕಬಳ್ಳಾಪುರ, ಚಿಂತಾಮಣಿ, ಶಿಡ್ಲಘಟ್ಟ, ಗುಡಿಬಂಡೆ, ಬಾಗೇಪಲ್ಲಿಯ ನ್ಯಾಷನಲ್ ಕಾಲೇಜ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಆಯ್ಕೆಯಾದ 15 ಮಂದಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ತರಬೇತಿ ಶಿಬಿರದಲ್ಲಿ ಭಾಗವಹಿಸಿದರು. ಕಾರ್ಯಕ್ರಮದಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲ ಪ್ರೊಫೆಸರ್ ವೈ ನಾರಾಯಣ, ಗುಡಿಬಂಡೆ ಕಾಲೇಜಿನ ಪ್ರಾಂಶುಪಾಲ ಬಿಆರ್ ವೆಂಕಟರಾಮು, ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ಎನ್ಎಸ್ಎಸ್ ಘಟಕದ ಕಾರ್ಯಕ್ರಮ ಸಂಯೋಜನಾಧಿಕಾರಿ ವಿಜಯಕುಮಾರ್ ಮತ್ತಿತರರು ಹಾಜರಿದ್ದರು. ಪಿಎಸ್ ರಾಜೇಶ್, ನ್ಯೂಸ್ ಟಿವಿ, ಬಾಗೇಪಲ್ಲಿ. ಮಕ್ಕಳಲ್ಲಿ ಅಡಗಿರುವ ಸುಪ್ತ ಪ್ರತಿಭೆಯನ್ನು ಹೊರಹಾಕಲು ಹಲವಾರು ವೇದಿಕೆ ಸಿಗುತ್ತದೆ. ಆದರೆ ಮಾಡಿ ಕಲಿತ ತತ್ವದ ಮೇಲೆ ಕಲಿತಾಗ ನಿಜವಾದ ಸ್ವಕಲಿಕೆ ಉಂಟಾಗುತ್ತದೆ ಎಂದು ತಾಲೂಕು ಬಿಇಒ ಎಂಎಚ್ ತಿಮ್ಮಯ್ಯ ಹೇಳಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ತ್ಯಾಮಗೊಂಡ್ಲು ಪಟ್ಟಣದ ಜ್ಞಾನಧಾಮ ಶಾಲೆ ಆವರಣದಲ್ಲಿ ಜ್ಞಾನ ದರ್ಪಣ 2024 ಎಂಬ ಅದ್ಭುತ ವಸ್ತು ಪ್ರದರ್ಶನ ಆಯೋಜಿಸಿದ್ದರು. ಈ ವೇಳೆ ಬಿಇಒ ತಿಮ್ಮಯ್ಯ ಮಾತನಾಡಿ, ಮಕ್ಕಳಲ್ಲಿ ವೈಜ್ಞಾನಿಕ ಮನೋಭಾವ ಬೆಳೆಸಲು ಇಂತಹ ಪ್ರಯೋಗಾತ್ಮಕ ಪ್ರದರ್ಶನಗಳು ಸಹಕಾರಿಯಾಗಿದೆ. ಮಾಡಿ ಕಲಿ ತತ್ವ ಮತ್ತು ಈ ಶಾಲೆ ಪ್ರತಿ ವರ್ಷ ವಿಭಿನ್ನ ಚಟುವಟಿಕೆಯಿಂದ ಮಕ್ಕಳಲ್ಲಿ ತಮ್ಮ ಪ್ರತಿಭೆಯನ್ನು ಹೊರಹಾಕಲು ಉತ್ತಮ ವೇದಿಕೆ ನೀಡುತ್ತಾರೆ. ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲೂ ಈ ಮಕ್ಕಳು ಉತ್ತಮ ಸಾಧನೆ ಮಾಡಿದ್ದಾರೆ ಎಂದರು. ಮಕ್ಕಳಿಗೆ ಲೈಫ್ ಎಕ್ಸ್ಪೀರಿಯನ್ಸ್, ಜೀವನ ಕೌಶಲ ಬೆಳೆಸಲಿಕ್ಕೆ ವಿಶೇಷವಾಗಿರ್ತಕ್ಕಂಥ ಇದೊಂದು ಪ್ರದರ್ಶನ ಇದೆ. ವಿಶೇಷ ಖುಷಿ ಆಯಿತು. ಎಲ್ಲ ಮಕ್ಕಳು ಅಷ್ಟು ಮಕ್ಕಳನ್ನು ಇನ್ವಾಲ್ವ್ಮೆಂಟ್ ಮಾಡಿದ್ದಾರೆ. ಹಾಗಾಗಿ ಮಾರ್ಕ್ಸ್ ಅವರ ಬದಲಿಗೆ ಈ ಕಲಿಕೆಯಲ್ಲಿ ಮಕ್ಕಳು ವಿಶೇಷವಾಗಿ ಜೀವನ ಕೌಶಲ ಕಲಿಯೋಕ್ಕೆ ಭಾಳ ಬದುಕಿಗೋಸ್ಕರ ಶಿಕ್ಷಣ ಪೂರಕವಾಗಿರ್ತಕ್ಕಂಥ ಈ ಹಬ್ಬ ವಿಶೇಷವಾಗಿ ಶಾಲೆ ಈ ಥರ ನಡೆಸಿರ್ತಕ್ಕಂಥದ್ದು ನಾನು ನಮ್ಮ ಶಾಲೆಗಳಿಗೆ ಹೇಳೋದಿಷ್ಟೇ. ಈ ಕೆಲವು ಮಕ್ಕಳು ಕೆಲವು ಪಾರ್ಟಿಸಿಪೇಟ್ ಮಾಡ್ತಾರೆ, ಕೆಲವು ಪ್ರತಿಭಾ ಕಾರಂಜಿರ್ಬೋದು, ಡ್ಯಾನ್ಸ್ ಇರ್ಬೋದು, ಹಾಡಲ್ಲಿ ನಮ್ಮ 100% ಮಕ್ಕಳು ಇನ್ವಾಲ್ವ್ಮೆಂಟ್ಸನ್ನು ಮೂಡಿಸ್ಬೇಕು ಅಂದರೆ ಇವತ್ತು ನಾನು ಅಬ್ಸರ್ವ್ ಮಾಡಿದೆ ಅಷ್ಟು ಮಕ್ಕಳನ್ನ ತರಗತಿಗೆ ಅಡ್ಮಿಷನ್ ಆಗಿರೋದು ಎಲ್ಲ ಅಷ್ಟು ಮಕ್ಕಳು ಇನ್ವಾಲ್ವ್ಮೆಂಟ್ಸ್ ಬಂದಿವೆ. ಈ ವೇಳೆ ಸಂಸ್ಥೆಯ ಕಾರ್ಯದರ್ಶಿ ಕೆಎನ್ ರೇಖಾ, ವಿಜ್ಞಾನಿ ಡಾಕ್ಟರ್ ಜಿ ನಾಗರಾಜು, ಪ್ರಾಂಶುಪಾಲ ಶಹಬಾಜ್ ಅಹಮ್ಮದ್ದ, ಮುಖ್ಯ ಶಿಕ್ಷಕ ಕೌಶಿಕ್, ಉದಯ್ ಕುಮಾರ್ ಮತ್ತಿತರರು ಹಾಜರಿದ್ದರು. ರಾಮ್ಪ್ರಸಾದ್, ಕೆಆರ್ ಇ ನ್ಯೂಸ್ ಟಿವಿ, ನೆಲಮಂಗಲ. ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿತ ದಲಿತ ಸಂಘರ್ಷ ಸಮಿತಿಯ ಸಂಸ್ಥಾಪನಾ ದಿನವಾದ ಇಂದು ದಲಿತ ಸಂಘರ್ಷ ಸಮಿತಿ ಸಂಭ್ರಮೋತ್ಸವ ಕಾರ್ಯಕ್ರಮವನ್ನು ಬೆಂಗಳೂರಿನಲ್ಲಿ ಆಯೋಜನೆ ಮಾಡಲಾಗಿದ್ದು, ಈ ವೇಳೆ ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರಿಗೆ ಮರಣೋತ್ತರ ಕರ್ನಾಟಕ ರತ್ನ ಪ್ರಶಸ್ತಿ ಕೊಡುವಂತೆ ಒತ್ತಾಯ ಮಾಡುವುದಾಗಿ ದಲಿತ ಮುಖಂಡರು ಹೇಳಿದರು. ಬೆಂಗಳೂರಿನ ಗಾಂಧಿ ಭವನದ ಮಾದೇವ ದೇಸಾಯಿ ಭವನದಲ್ಲಿ ಇಂದು ದಲಿತ ಸಂಘರ್ಷ ಸಮಿತಿ ಸಂಭ್ರಮೋತ್ಸವ ಕಾರ್ಯಕ್ರಮ ನಡೆಯಲಿದ್ದು, ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲು ದೊಡ್ಡಬಳ್ಳಾಪುರದಿಂದ 300 ಹೆಚ್ಚು ಜನರು ಹೊರಟರು. ಹೊರಡುವ ಮುನ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರಿಗೆ ಜಯಕಾರ ಹಾಕಿದ ದಲಿತ ಸಂಘಟನೆಯ ಕಾರ್ಯಕರ್ತರು ಬೆಂಗಳೂರಿಗೆ ಪ್ರಯಾಣ ಬೆಳೆಸಿದರು. ಈ ವೇಳೆ ಮಾತನಾಡಿದ ತಾಲೂಕು ಘಟಕದ ಅಧ್ಯಕ್ಷ ರಾಮು ಮಾತನಾಡಿ, ದಲಿತ ಚಳುವಳಿ ಎಂದರೆ ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರ ಹೆಸರು ಬರುತ್ತದೆ.
1974ರಲ್ಲಿ ಭದ್ರಾವತಿಯಲ್ಲಿ ದಲಿತ ಚಳುವಳಿಯನ್ನ ಹುಟ್ಟು ಹಾಕಿದ್ದು ಅವರು. ದಲಿತ ಚಳುವಳಿಯನ್ನ ಇಡೀ ರಾಜ್ಯಕ್ಕೆ ಹರಡಿ ಮತ್ತು ಹೆಮ್ಮೆಯಾಗಿ ಬೆಳೆಯಲು ಕಾರಣಕರ್ತರು. ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿತ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಗೆ 50 ವರ್ಷಗಳು ತುಂಬಿದ್ದು ಸಂಸ್ಥಾಪನಾ ದಿನವಾದ ಇಂದು ದಲಿತ ಸಂಘರ್ಷ ಸಮಿತಿ ಸಂಭ್ರಮೋತ್ಸವ ಕಾರ್ಯಕ್ರಮವನ್ನು ಬೆಂಗಳೂರಿನಲ್ಲಿ ಆಯೋಜನೆ ಮಾಡಲಾಗಿದ್ದು ಈ ವೇಳೆ ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ಕೊಡುವಂತೆ ಒತ್ತಾಯಿಸಲಾಗುವುದೆಂದರು. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪ್ರೊಫೆಸರ್ ಬಿ ಕೃಷ್ಣಪ್ಪರು ಈ ಕರ್ನಾಟಕಕ್ಕೆ ಸಂಘಟನೆ ತಂದರು. ಪ್ರೊಫೆಸರ್ ಬಿ ಕೃಷ್ಣಪ್ಪರು ಇವತ್ತು ಅವರು ಸಂಘಟನೆ ತಂದುಕೊಟ್ಟು ನಮ್ಮ ಕರ್ನಾಟಕಕ್ಕೆ 50 ವರ್ಷ ಆಗಿದೆ. ಇವತ್ತು 50 ವರ್ಷದಲ್ಲಿ ಸಂಭ್ರಮೋತ್ಸವ ಬೆಂಗಳೂರು ಗಾಂಧಿ ಭವನದಲ್ಲಿ ಮಾಡ್ತಾ ಇದ್ದೀವಿ ಸಂಭ್ರಮೋತ್ಸವ. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ನಾವು ಈ ದೊಡ್ಡಬಳ್ಳಾಪುರ ತಾಲೂಕು ಸಮಿತಿಯಿಂದ ಹೋಗ್ತಾ ಇದ್ದೀವಿ. ಗುರುಪ್ರಸಾದ್, ನ್ಯೂಸ್ ಟಿವಿ, ದೊಡ್ಡಬಳ್ಳಾಪುರ. ಇದೀಗ ವಿರಾಮ. ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಶಾಂತ ಸಮೂಹ ಶಿಕ್ಷಣ ಸಂಸ್ಥೆಗಳು ಪೇರೇಸಂದ್ರ, ಚಿಕ್ಕಬಳ್ಳಾಪುರ. ಪೇರೇಸಂದ್ರದ ಶಾಂತ ಸಮೂಹ ಶಿಕ್ಷಣ ಸಂಸ್ಥೆಯಲ್ಲಿ ಉದ್ಯೋಗ ಮತ್ತು ಸೇವಾ ಆಧಾರಿತ ನರ್ಸಿಂಗ್ ಕೋರ್ಸ್, ಅರೆ ವೈದ್ಯಕೀಯ ಕೋರ್ಸ್ಗಳು, ಪ್ರಯೋಗಾಲಯ ತರಬೇತಿ ಕೋರ್ಸ್ಗಳು, ಫಿಸಿಯೋಥೆರಪಿ, ಡಿಫಾರ್ಮಾ ಮತ್ತು ಬಿಫಾರ್ಮಾ ಕೋರ್ಸ್ಗಳಿಗೆ ದಾಖಲಾತಿಗಳು ಆರಂಭವಾಗಿದೆ. ನಿಮ್ಮ ಉಜ್ವಲ ಭವಿಷ್ಯಕ್ಕಾಗಿ ಆರೋಗ್ಯ ಶಿಕ್ಷಣ ಕೋರ್ಸ್ಗಳಿಗೆ ಇಂದೇ ದಾಖಲಾತಿ ಪಡೆಯಿರಿ. ಮಕ್ಕಳ ಹೈಯರ್ ಎಜುಕೇಷನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇಷ್ಟಕ್ಕೆಲ್ಲ ಹಣ ಹೇಗ್ ಹೊಂದಿಸೋದು ಅಂತ ಟೆನ್ಷನ್ ಅಲ್ಲಿದ್ದೀರಾ? ಇರೋ ಚಿನ್ನನ ಅಡ ಇಡಕ್ ಹೋದ್ರೆ ಬಡ್ಡಿ ಮೇಲ್ ಬಡ್ಡಿ ಕಟ್ಬೇಕು. ಬೇಡ, ಮಾರ್ಬಿಡೋಣ ಅಂದ್ರೆ ಅರ್ಧ ಬೆಲೆ ಕೇಳ್ತಾರೆ ಅನ್ನೋ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ಇಂದೇ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ನೀವು ಅಡ ಇಟ್ಟಿರೋ ಚಿನ್ನವನ್ನ ಬಿಡಿಸ್ತಾರೆ, ಹಾಗೂ ನಿಮ್ಮಲ್ಲಿರೋ ಚಿನ್ನವನ್ನ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ತಕ್ಷಣ ನಿಮ್ ಬಾಕಿ ಹಣ ಕೊಡ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ. Hindustan Gold Company. It's your company. ಜೈನ್ ಮಿಷಿನ್ ಆಸ್ಪತ್ರೆ, ಜೈನ್ ಮಿಷಿನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ. ಕರ್ನಾಟಕ ರಾಜ್ಯ ಬೀಜ ನಿಗಮ ಪಕ್ಕ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ದಿನದ 24 ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲಾ ಕಾಯಿಲೆಗಳಿಗೂ ಇಲ್ಲಿ ಚಿಕಿತ್ಸೆ ಲಭ್ಯ. ದೂರವಾಣಿ ಸಂಖ್ಯೆ 08156295108, ತುರ್ತು ಸಹಾಯವಾಣಿ 6364644700. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿ. ಮಾಲೂರು ತಾಲೂಕಿನ ದ್ಯಾಪಸಂದ್ರ ಹಾಲು ಉತ್ಪಾದಕ ಸಹಕಾರ ಸಂಘದ 5 ವರ್ಷಗಳ ಅವಧಿಗೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳಾದ ಕೆ ನಾರಾಯಣಗೌಡ ಅಧ್ಯಕ್ಷರಾಗಿ, ಉಪಾಧ್ಯಕ್ಷರಾಗಿ ಡಿಸಿ ರಮೇಶ್ ಅವಿರೋಧವಾಗಿ ಆಯ್ಕೆಯಾದರು. ದ್ಯಾಪಸಂದ್ರ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಒಟ್ಟು 13 ನಿರ್ದೇಶಕರಿದ್ದಾರೆ. ನೂತನ ಅಧ್ಯಕ್ಷ ಕೆ ನಾರಾಯಣಗೌಡ ಮಾತನಾಡಿ, ನೂತನವಾಗಿ ಆಯ್ಕೆಯಾಗಿರುವ ಎಲ್ಲಾ ನಿರ್ದೇಶಕರು ಸಹಕಾರ ನೀಡಿದರೆ ಹಾಲು ಉತ್ಪಾದಕರ ಸಹಕಾರ ಕಟ್ಟಡವನ್ನು 20 ಲಕ್ಷ ವೆಚ್ಚದಲ್ಲಿ ಸುಸಜ್ಜಿತ ಕಟ್ಟಡ ನಿರ್ಮಾಣ ಮಾಡುವುದು ನನ್ನ ಗುರಿಯಾಗಿದೆ ಎಂದರು. ಈ ಸಂದರ್ಭದಲ್ಲಿ ನಿರ್ದೇಶಕರಾದ ಎಂ ಸೋಮಶೇಖರ್ ರೆಡ್ಡಿ, ಚಿಕ್ಕೇಗೌಡ, ಪಿ ನಾಗರಾಜ, ರಾಜೇಶ್ ಚಂದ್ರ, ಮುನಿ ಅಕ್ಕಯ್ಯಮ್ಮ, ಪಿಳ್ಳೇಗೌಡ ಇನ್ನಿತರರು ಹಾಜರಿದ್ದರು. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಈ ಬಾರಿ ಸರಿಸುಮಾರು 4,000 ಕೋಟಿ ಗಾತ್ರದ ಬಜೆಟ್ ಮಂಡನೆ. ಗ್ಯಾರಂಟಿ ಯೋಜನೆಗಳು 5 ವರ್ಷವೂ ಮುಂದುವರೆಯಲಿವೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಕಾಂಗ್ರೆಸ್ ವೈಫಲ್ಯ ಖಂಡಿಸಿ ಕೋಲಾರದಲ್ಲಿ ಬೃಹತ್ ಪ್ರತಿಭಟನೆ. ರಾಜ್ಯದಲ್ಲಿ ಆರ್ಥಿಕ ಸ್ಥಿತಿ ತೀರಾ ಹದಗೆಟ್ಟಿದೆ, ಕಾಂತರಾಜ್ ವರದಿ ಚುನಾವಣಾ ಗಿಮಿಕ್, ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ. ಸಾರ್ವಜನಿಕ ಸಮಾಲೋಚನಾ ಸಭೆಗೆ ಹಾಜರಾಗದ ನಗರಸಭಾ ಸದಸ್ಯರು, ಪ್ರಚಾರದ ಕೊರತೆಯಿಂದ ಬೆರಳೆಣಿಕೆಯಷ್ಟು ಸಾರ್ವಜನಿಕರು ಆಗಮನ, ಜಿಲ್ಲಾಧಿಕಾರಿ ಬೇಸರ. ಶಾಲಾ ಮಕ್ಕಳ ಕೈಯಲ್ಲಿ ಶೌಚಾಲಯ ಸ್ವಚ್ಛತೆ, ವಿಡಿಯೋ ವೈರಲ್ ಆಗ್ತಿದ್ದಂತೆ ಅಧಿಕಾರಿಗಳ ಭೇಟಿ, ಮುಖ್ಯ ಶಿಕ್ಷಕಿ ಅಮಾನತ್ತು. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೇ ವೀಕ್ಷಿಸಿ ಈ ನ್ಯೂಸ್ ಟಿವಿ.